ಕಂಪ್ಯೂಟರ್ ಕ್ಲಾಸಿಗೆ ಎಲ್ಲರಿಗೂ ವೆಲ್ಕಮ್ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಗೆ ಸ್ವಾಗತ ಮತ್ತು ಇವತ್ತು ಬೇರೆ ಅಪ್ಡೇಟೆಡ್ ಕ್ವಶನ್ಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ ಲೈವ್ ಕ್ಲಾಸ್ ಒಳಗೆ ಅವೇನೇನು ಅಂತ ತಡ ಮಾಡದೆ ಈಗ ಸ್ಟಾರ್ಟ್ ಮಾಡೋಣ ಯಾಕಪ್ಪ ಅಂದ್ರೆ ಆಲ್ರೆಡಿ ಟೈಮ್ ಆಗೈತಿ ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಅ ಫಸ್ಟ್ ಕ್ವಶನ್ ಏನು ಫಸ್ಟ್ ಕ್ವಶನ್ ಅಪ್ಪ ಅಂತಂದ್ರೆ ವರ್ಲ್ಡ್ ವೈಡ್ ಮಿಲಿಯನ್ಸ್ ಆಫ್ ಪೀಪಲ್ ಕನೆಕ್ಟಿಂಗ್ ಆ್ಯಂಡ್ ಎಕ್ಸ್ಟೆಂಡೆಡ್ ಕಂಪ್ಯೂಟರ್ ನೆಟ್ವರ್ಕ್ ಈಸ್ ಅಂದರೆ ವಿಶ್ವಾದ್ಯಂತ ಲಕ್ಷಾಂತರ ಜನರು ಅಥವಾ ಮಿಲಿಯನ್ಸ್ ಆಫ್ ಪೀಪಲ್ ಜನರು ವಿಸ್ತೃತ ಕಂಪ್ಯೂಟರ್ ನೆಟ್ವರ್ಕನ್ನು ಸಂಪರ್ಕಿಸುತ್ತಿದ್ದಾರೆ ಯಾವುದದು ಇರ್ಬೋದು ಆಪ್ಷನ್ ಎ ಲ್ಯಾಂಡ್ ಆಪ್ಷನ್ ಬಿ ಮ್ಯಾನ್ ಆಪ್ಷನ್ ಸಿ ಹೈಪರ್ಟೆಕ್ಸ್ಟ್ ಆಪ್ಷನ್ ಡಿ ನೆಟ್ವರ್ಕ್ ಯಾವುದಿರ್ಬೋದು ಅಂತ ಬೇಗ ಬೇಗನೆ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಸ್ಟಾರ್ಟ್ ಆನ್ಸರಿಂಗ್ ಫಾರ್ ದ ಫಸ್ಟ್ ಕ್ವಶನ್ ಏನಿರ್ಬೋದು ಎಲ್ಲರೂ ಹಾಯ್ ಮೇಡಮ್ ಪವಿತ್ರ ಅವರೇ ಹಾಯ್ ಎಲ್ಲರಿಗೂ ಹಾಯ್ ಹಾಯ್ ಓಕೆ ಭಾಗ್ಯ ಅವ್ರು ಹೇಳಕತ್ತಾರು ಇಂಟರ್ನೆಟ್ ಅಂತ ಹಾಯ್ ಮತ್ತು ಮೋಸ್ಟ್ ಆಫ್ ದ ಪೀಪಲ್ ಸಿ ಅಂತ ಹೇಳತ್ತೀರಿ ಡಿ ಅಂತ ದಯವಿಟ್ಟು ನನಗೆ ವಾಪಸ್ ಮತ್ತು ಕ್ವಶನ್ ಮಾರ್ಕ್ ಇಡಬೇಡ್ರಿ ಹೈಪರ್ ಟೆಕ್ಸ್ಟ್ ಅಂತ ಹೇಳತ್ತೀರಿ ಕೆಲವೊಂದಿಷ್ಟು ಜನ ಓಕೆ ಡಿ ಅಂತ ಹೇಳತ್ತೀರಿ ವೆರಿ ಗುಡ್ ಎ ಅಂತ ಹೇಳತ್ತೀರಿ ಎಲ್ಲರಿಗೂ ನಮಸ್ತೆ ಶಂಕರ್ ಅವರೇ ಮಾಲಾ ಅವರೇ ಓಕೆ ಲೆಟ್ ಸಿ ದ ಆನ್ಸರ್ ಏನಿರ್ಬೋದು ಆನ್ಸರಪ್ಪ ಅಂತಂದ್ರೆ ಫಸ್ಟ್ ಕ್ವೆಶನ್ ಹೇಳ್ಬಿಡ್ತೀನಿ ಏನಪ್ಪಾ ಅಂದ್ರೆ ವರ್ಲ್ಡ್ ವೈಡ್ ವರ್ಲ್ಡ್ ವೈಡ್ ಅಂದರೆ ಎಲ್ಲರಿಗೆ ಗೊತ್ತೈತಿ ಇದು ಭಾರತದೊಳಗೆ ಅಷ್ಟೇ ಅಲ್ಲ ಕ ಕಂಟ್ರಿ ಒಳಗೆ ಅಷ್ಟೇ ಅಲ್ಲ ವಿಲೇಜ್ ಒಳಗೆ ಅಷ್ಟೇ ಅಲ್ಲ ನಮ್ಮ ಸಿಟಿ ಒಳಗೆ ಅಷ್ಟೇ ಅಲ್ಲ ವರ್ಲ್ಡ್ ವೈಡ್ ಅಂತಂದ್ರೆ ಏನು ವಿಶ್ವದಾದ್ಯಂತ ಏನಪ್ಪ ಅಂತಂದರೆ ಎಲ್ಲ ನಮಗೆ ನಮಗೇನು ಬೇಕಾಗೈತಿ ಕಂಪ್ಯೂಟರ್ ನೆಟ್ವರ್ಕನ್ನು ಕನೆಕ್ಟ್ ಮಾಡಬೇಕಾಗೈತಿ ಅದಕ್ಕೆ ಇವು ನಾಲ್ಕರಲ್ಲಿ ಯಾವುದನ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದ ದ ಕರೆಕ್ಟ್ ಆನ್ಸರ್ ಈಸ್ ಡಿ ದಟ್ ಈಸ್ ಇಂಟರ್ನೆಟ್ ಯಾಕಪ್ಪ ಅಂತಂದ್ರೆ ನಿಮ್ಗೆಲ್ಲ ಗೊತ್ತೈತಿ ಏನು ಮಾಡ್ತೀರಿ ಇಮಿಡಿಯೇಟ್ಲಿ ಇಫ್ ಯು ಡೋಂಟ್ ನೋ ಎನಿಥಿಂಗ್ ದೆನ್ ಇಮಿಡಿಯೇಟ್ಲಿ ವಿಲ್ ಗೂಗಲ್ ಇಟ್ ಅಂದರೆ ಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ ಯಾಕೆ ಯು ಹ್ಯಾವ್ ಅ ಹೋಪ್ ಇನ್ ದ್ಯಾಟ್ ಗೂಗಲ್ ಕ್ರೋಮ್ ಗಿವ್ಸ್ ದ ಕರೆಕ್ಟ್ ಆನ್ಸರ್ ಹೆಂಗೆ ಕೊಡ್ತೈತಿ ಅದಂದ್ರೆ ಇಟ್ ಬೇಸಸ್ ಆನ್ ದ ವರ್ಲ್ಡ್ ವೈಡ್ ಇನ್ಫಾರ್ಮೇಷನ್ ಈ ಎಲ್ಲ ಇನ್ಫಾರ್ಮೇಷನು ಸಿಗೋದಲ್ಲಿ ನಮ್ಗೆ ಒಬ್ಬಿಯಸ್ಲಿ ಇಂಟರ್ನೆಟ್ ಥ್ರೂ ಲ್ಯಾನ್ ಇಸ್ ದ ನೆಟ್ವರ್ಕ್ ಕನೆಕ್ಷನ್ ನಿನ್ನೆ ಹೇಳಿದ್ದೇನೆ ಏನಂತ ಲ್ಯಾನ್ ಇಸ್ ದ ನೆಟ್ವರ್ಕ್ ಕನೆಕ್ಷನ್ ಅದು ಯಾವುದೇ ರೀತಿಯ ಇನ್ಫಾರ್ಮೇಷನ್ಗಳನ್ನು ನಮ್ಗೆ ಕೊಡೋದಿಲ್ಲ ಸೆಕೆಂಡ್ ಇಸ್ ದ ಮ್ಯಾನ್ ಇದ್ರದ್ದು ಅಪ್ಡೇಟೆಡ್ ವರ್ಷನ್ ಅಂದರೆ ಕನೆಕ್ಷನ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮ್ಯಾನ್ ಅಂತಾರೆ ಮೆಟ್ರೋಪೊಲಿಟಿಯನ್ ನೆಟ್ವರ್ಕ್ ಅಂತ ನೆಕ್ಸ್ಟ್ ಹೈಪರ್ಟೆಕ್ಸ್ಟ್ ನಿನ್ನೆ ಹೇಳಿದ್ದೀನಿ ಎಸ್ ಟಿ ಎಮ್ ಎಲ್ ವೆಬ್ ಪೇಜ್ ಅಥವಾ ವೆಬ್ ಅಪ್ಲಿಕೇಶನನ್ನು ಅದನ್ನು ಕ್ರಿಯೇಟ್ ಮಾಡೋಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ಹೈಪರ್ ಟೆಕ್ಸ್ಟನ್ನು ಯೂಸ್ ಮಾಡ್ತೀವಿ ಈ ಮೂರು ಏನಲ್ಲ ಯಾವುದೇ ರೀತಿಯ ವರ್ಲ್ಡ್ ವೈಡ್ ಇನ್ಫಾರ್ಮೇಷನ್ಗಳನ್ನು ನಮಗೆ ಕೊಡುವುದಿಲ್ಲ ಕರೆಕ್ಟ್ ಆನ್ಸರ್ ಏನ ಇಂಟರ್ನೆಟ್ ಅಂದರೆ ಅಂತರ್ಜಾಲ ಓಕೆ ನೆಕ್ಸ್ಟ್ ಕ್ವಶನ್ ಏನಂತ ನೋಡೋಣ ಸೆಕೆಂಡ್ ಒನ್ ಏನು ಸ್ಟಾರ್ ಬ್ಯಾಂಡ್ ಪ್ರೊವೈಡ್ಸ್ ಸ್ಟಾರ್ ಬ್ಯಾಂಡ್ ಪ್ರೊವೈಡ್ಸ್ ಅಂದರೆ ಸ್ಟಾರ್ ಬ್ಯಾಂಡ್ ಏನನ್ನು ಒದಗಿಸುತ್ತದೆ ಏನಿರ್ಬೋದು ಆಪ್ಷನ್ ಎ ಕೇಬಲ್ ಎಕ್ಸಸ್ ಆಪ್ಷನ್ ಬಿ ಸ್ಯಾಟಲೈಟ್ ಎಕ್ಸಸ್ ಆಪ್ಷನ್ ಸಿ ಎಫ್ ಟಿ ಟಿ ಎಚ್ ಇಂಟರ್ನೆಟ್ ಎಕ್ಸಸ್ ಆಪ್ಷನ್ ಡಿ ಟೆಲಿಫೋನ್ ಎಕ್ಸಸ್ ಏನಿರ್ಬೋದು ಅಂತ ಬೇಗ ಬೇಗ ಆನ್ಸರ್ನ ಕಮೆಂಟ್ ಮಾಡಿ ತಿಳಿಸ್ರಿ ಬೇಗ ಬೇಗ ಸೆಕೆಂಡ್ ಕ್ವಶನಿಗೆ ಯಾವ್ದು ಆನ್ಸರ್ ಇರ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಓಕೆ ಸ್ಟಾರ್ಟ್ ಕಮೆಂಟಿಂಗ್ ಶ್ರೀಕಾಂತ್ ಅವರೇ ನಮಸ್ಕಾರ ಎಲ್ಲರೂ ಆಪ್ಷನ್ ಎ ಅಂತ ಹೇಳತ್ತೀರಿ ಅವರು ಡಿ ಅಂತ ಹೇಳತ್ತಾರು ಓಕೆ ಓಕೆ ಡಿ ಬಿ ಸಿ ದೆನ್ ಸಿ ಅಂತ ಹೇಳತ್ತೀರಿ ಕೆಲವೊಂದಿಷ್ಟು ಜನ ಬಿ ಅಂತ ಹೇಳತ್ತೀರಿ ಓಕೆ ಯಾರು ಇವತ್ತು ಫಸ್ಟ್ ಟೈಮ್ ಜಾಯಿನ್ ಆಗಿದ್ದೀರಿ ಅವ್ರಿಗೆಲ್ಲ ವೆಲ್ಕಮ್ ಬಿ ಅಂತ ಹೇಳತ್ತೀರಿ ಡಿ ಓಕೆ ಕೆಲವೊಂದಿಷ್ಟನ ಸ್ಯಾಟಲೈಟ್ ಅಂತ ಆನ್ಸರ್ ಹೇಳತ್ತೀರಿ ವೆರಿ ಗುಡ್ ಬಿ ನವೀನ್ ಅವರೇ ನಮಸ್ತೆ ಸಿ ಅಂತ ಹೇಳತ್ತೀರಿ ಬಿ ಓಕೆ ಲೆಟ್ಸ್ ಸಿ ದ ಆನ್ಸರ್ ಏನಿರ್ಬೋದು ಓಕೆ ಸ್ಟಾರ್ ಬ್ಯಾಂಡ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ಏನು ಸ್ಟಾರ್ ಶೇಪ್ ಒಳಗೆ ಕನೆಕ್ಟೆಡ್ ಇರ್ತಾವು ಅವಕ್ಕೆ ಏನಂತಾರೆ ಅಂದ್ರೆ ಸ್ಟಾರ್ ಬ್ಯಾಂಡ್ ಏನು ಒದಗಿಸ್ತೈತಿ ಇದಪ್ಪ ಅಂತಂದ್ರೆ ಒಬ್ವಿಯಸ್ಲಿ ಏನು ಒದಗಿಸ್ಬೋದು ಎಸ್ ಎಕ್ಸಾಕ್ಟ್ಲಿ ಏನು ಸ್ಯಾಟ್ಲೈಟ್ ಎಕ್ಸಸ್ ಯಾಕಪ್ಪ ಅಂದರೆ ನಾವು ಮೊಬೈಲಿಗಾಗಲಿ ಕಂಪ್ಯೂಟರ್ಗಾಗಲಿ ಯಾವುದೇ ರೀತಿಯ ಇಂಟರ್ನೆಟ್ ಕನೆಕ್ಷನ್ ಬರೋದಾಗಲಿ ಅಥವಾ ನೆಟ್ವರ್ಕ್ ಬರೋದಾಗ್ಲಿ ಇವೆಲ್ಲ ಎದರಿಂದ ಅಂದ್ರೆ ನಮಗೆ ಸ್ಯಾಟ್ಲೈಟ್ ಇನ್ಕ್ಲೂಡಿಂಗ್ ಟಿ ವಿ ಸಿಗ್ನಲ್ಸ್ ಆಲ್ಸೋ ಟೆಲಿವಿಷನ್ ಸಿಗ್ನಲ್ಸನು ಎಲ್ಲಿಂದ ಬರ್ತಾವು ಸ್ಯಾಟ್ಲೈಟ್ ಥ್ರೂನೇ ಬರ್ತಾವು ಯಾವುದೇ ರೀತಿಯ ಕೇಬಲ್ ಆಗಲಿ ಟೆಲಿಫೋನ್ ಎಕ್ಸಸ್ ಆಗಲಿ ಎಫ್ ಟಿ ಟಿ ಎಚ್ ಆಗಲಿ ಯಾವುದೇ ಕಾರ್ಯಗಳು ಇದರೊಳಗೆ ಉಪಯೋಗಿಸೋದಿಲ್ಲ ಓಕೆ ಐ ಹೋಪ್ ಎಲ್ಲರಿಗೂ ತಿಳಿತಂತ ಅಂತ ಅನ್ಕೋತೀನಿ ನೆಕ್ಸ್ಟ್ ಕ್ವಶನ್ ಓಕೆ ಥರ್ಡ್ ಕ್ವಶನ್ ಇನ್ ಅ ಸ್ಕಿನಾರಿಯೋ ಅರಿಯೋಲ್ ದಟ್ ಈಸ್ ನೀಡೆಡ್ ಈಸ್ ಅ ಸೆಂಡರ್ ಆ್ಯಂಡ್ ಅ ರಿಸೀವರ್ ಫ್ರಾಮ್ ದ ಸೇಮ್ ಸಿಸ್ಟಮ್ ಅಂದರೆ ಒಂದು ಸನ್ನಿವೇಶದಲ್ಲಿ ಒಂದೇ ಸಿಸ್ಟಮ್ ಇಂದ ಕಳಿಸುವವರು ಮತ್ತು ಸ್ವೀಕರಿಸುವವರು ಬೇಕಾಗಿರುವುದು ಅಂದರೆ ಎದ್ರೊಳಗೆ ಇದು ಅದನ್ನು ವಿಚಾರ ಮಾಡಿ ನಂಗೆ ಕಮೆಂಟ್ ಮಾಡಿರಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಪ್ಷನ್ ಎ ಸರ್ವರ್ ಆಪ್ಷನ್ ಬಿ ಡೊಮೇನ್ ಆಪ್ಷನ್ ಸಿ ಯೂಸರ್ ಏಜೆಂಟ್ ಆಪ್ಷನ್ ಡಿ ಐ ಪಿ ಐ ಪಿ ಅಂದರೆ ಇಂಟರ್ನೆಟ್ ಪ್ರೊವೈಡರ್ ಏನಂತ ಬೇಗ ಬೇಗ ಕಮೆಂಟ್ ಮಾಡಿ ಹೇಳ್ರಿ ಸೊ ಥರ್ಡ್ ಕ್ವಶನಿಗೆ ಯಾವ್ದು ಆನ್ಸರ್ ಇರ್ಬೋದು ಅಂತ ಬೇಗ ಬೇಗ ತಿಳಿಸ್ರಿ ಓಕೆ ನಮಸ್ತೆ ಯಾರೆಲ್ಲ ಈಗ ಜಾಯ್ನ್ ಆಗಿದ್ದೀರಿ ಎಲ್ಲರಿಗೂ ನಮಸ್ತೆ ಸಿ ಅಂತ ಹೇಳತ್ತೀರಿ ಮೋಸ್ಟ್ ಆಫ್ ದ ಪೀಪಲ್ ಪವಿತ್ರ ಅವ್ರು ಎ ಅಂತ ಹೇಳತ್ತಾರು ಓಕೆ ಸಚಿನ್ ಅವರು ಬಿ ಅಶ್ವಿನ್ ಅವರು ಸಿ ಅಂತ ಹೇಳತ್ತಾರು ಓಕೆ ಸಿ ಅಂತ ಹೇಳತ್ತೀರಿ ಮೋಸ್ಟ್ ಆಫ್ ದ ಪೀಪಲ್ ಕೆಲವೊಂದಿಷ್ಟು ಜನ ಬಿ ಎ ಓಕೆ ಎಲ್ಲನೂ ಕಮೆಂಟ್ ಮಾಡತ್ತೀರಿ ಆನ್ಸರ್ ಏನಂತ ನೋಡಿಬಿಡುನು ಏನಿರ್ಬೋದು ಅಪ್ಪ ಅಂತಂದ್ರೆ ಫಸ್ಟ್ ಕ್ವಶನ್ ಅರ್ಥ ಮಾಡಿಸ್ಬಿಡ್ತೀನಿ ಏನಪ್ಪಾ ಅಂದರೆ ಒಂದು ಸನ್ನಿವೇಶ ಐತಿ ಯಾವ ಸನ್ನಿವೇಶ ಒಂದು ಏನೋ ನಾನು ಕಳಿಸ್ಬೇಕಾಗೈತಿ ಕಂಪ್ಯೂಟರ್ ಥ್ರೂ ಅದಕ್ಕೆ ನಾನು ಏನು ಬೇಕಾಗೈತಿ ಅಂತಂದ್ರೆ ಒಬ್ಬರು ರಿಸೀವರ್ ಇದ್ದಾರೋ ಒಬ್ಬರು ಸೆಂಡರ್ ಇದ್ದಾರೆ ಒಬ್ವಿಯಸ್ಲಿ ಎಲ್ಲದ್ರೊಳಗೂ ಒಬ್ರು ಸೆಂಡರ್ ಬೇಕು ಒಬ್ರು ರಿಸೀವರ್ ಬೇಕು ಈ ಸೆಂಡರ್ ಮತ್ತು ರಿಸೀವರ್ ಇರೋಕ ಒಬ್ವಿಯಸ್ಲಿ ಸೆಂಡರ್ ಕಡೆನೂ ಒಬ್ಬ ಪರ್ಸನ್ ಇರಬೇಕು ರಿಸೀವರ್ ಕಡೆನೂ ಒಬ್ಬ ಪರ್ಸನ್ ಇರಬೇಕು ಯಾವುದೇ ರೀತಿಯ ಗಿಡ ಮರ ಆಗಲಿ ಲ್ಯಾಪ್ಟಾಪ್ ಕಂಪ್ಯೂಟರ್ ಆಗಲಿ ಅವರು ರಿಸೀವ್ ಮಾಡ್ಕೊತಿರೋದಿಲ್ಲ ತಮಗೆ ಏನು ಬೇಕೋ ಕೆಲಸಗಳನ್ನು ಮನುಷ್ಯರೇ ಅವ್ರು ಏನು ಮಾಡ್ತಿರ್ತಾರೋ ರಿಸೀವ್ ಮಾಡ್ಕೋತಿರ್ತಾರೋ ಅಂತ ಅರ್ಥ ಒಬ್ವಿಯಸ್ಲಿ ಸೆಂಡರು ಮತ್ತು ರಿಸೀವರು ಮ್ಯಾನ್ ಪವರ್ ಆದ ತಕ್ಷಣ ಸರಿ ಉತ್ತರ ಏನಾಗುತ್ತೆ ಅಂದರೆ ಯೂಸರ್ ಏಜೆಂಟ್ ಅಂದರೆ ಯೂಸರ್ಸ್ ಯಾರು ಆ ಕಂಪ್ಯೂಟರ್ನ ಯೂಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನಂತಾರ ಯೂಸರ್ಸ್ ಅಂತಾರ ಆ ರಿಸೀವರ್ ಮತ್ತು ಸೆಂಡರ್ ಕೆಲಸ ಏನು ಮಾಡ್ತಿರ್ತಾರಲ್ಲ ಅವ್ರಿಗೆ ಏನಂತಾರ ಏಜೆಂಟ್ಸ್ ಅಂತ ಕರಿತಾರೆ ಓಕೆ ಈ ಕ್ವಶನಿಗೆ ಅಂದರೆ ಈ ಸನ್ನಿವೇಶದಲ್ಲಿ ಸಿಸ್ಟಮ್ಗಳಿಗೆ ಇನ್ಫಾರ್ಮೇಷನ್ ಕಳಿಸುವವರು ಮತ್ತು ಸ್ವೀಕರಿಸುವವರು ಯೂಸರ್ ಏಜೆಂಟ್ಗಳಾಗಿ ಕೆಲಸವನ್ನು ಮಾಡ್ತಿರ್ತಾರೋ ನಾಟ್ ಓನ್ಲಿ ಒನ್ ಸಿಂಗಲ್ ಇವನ್ ಇನ್ಕ್ಲೂಡಿಂಗ್ ಇಮೇಲ್ ಎಲ್ಲ ನೋಡಿದ್ದೀರಿ ಜಿಮೇಲ್ ಮಾಡ್ತೀರಿ ಇಮೇಲ್ ಯಾಹು ಔಟ್ಕಮ್ ಎಲ್ಲ ಔಟ್ಲುಕ್ ಎಲ್ಲ ಇರ್ತಾವೆ ಹೌದಾ ಅದರೊಳಗೆ ಏನಿರ್ತಾವೆ ಅಬ್ವಿಯಸ್ಲಿ ಯೂಸರ್ ಮತ್ತು ರಿಸೀವರ್ ಇರಾಕಬೇಕು ಅವ್ರಿಗೇನಂತಾರೆ ಅಂದ್ರೆ ಯೂಸರ್ ಏಜೆಂಟ್ಸ್ ಐ ಹೋಪ್ ಎಲ್ಲರಿಗೆ ತಿಳೀತಂತ ಅನ್ಕೋತೀನಿ ವಿಲ್ ಮೂ ಟು ದ ನೆಕ್ಸ್ಟ್ ಕ್ವಶನ್ ಫೋರ್ತ್ ಕ್ವಶನ್ ಏನಿರ್ಬೋದು ಓಕೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಮ್ಯಾಂಡೇಟರಿ ಫಾರ್ ಸೆಂಡಿಂಗ್ ದಿಸ್ ಮೇಲ್ ಅದೇ ಹೇಳಿದ್ನಲ್ಲ ಸೆಂಡರ್ ಮತ್ತು ರಿಸೀವರ್ ಇರ್ತಾರೋ ದ್ಯಾಟ್ ಯು ನೋ ಏನು ಯೂಸರ್ ಏಜೆಂಟ್ಸ್ ಇರಬೇಕು ಅಂದರೆ ಎರಡು ಕಡೆ ಸೆಂಡ್ ಮಾಡುವಲ್ಲಿ ಒಬ್ಬ ಪರ್ಸನ್ ಇರಬೇಕು ರಿಸೀವ್ ಮಾಡ್ಕೊಳ್ಳುವಲ್ಲಿ ಒಬ್ಬ ಪರ್ಸನ್ ಇರಬೇಕು ಆದರೆ ಆ ಸೆಂಡು ರಿಸೀವ್ ಮಾಡಬೇಕಿದ್ರೆ ಒಂದು ಕಂಪಲ್ಸರಿ ಏನು ಬೇಕು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರಬೇಕು ಅದು ಏನಿರಬೇಕು ಆಪ್ಷನ್ ಸಬ್ಜೆಕ್ಟ್ ಇರಬೇಕು ಅಥವಾ ಅಟ್ಯಾಚ್ಮೆಂಟ್ ಇರಬೇಕು ಬಾಡಿ ಇರಬೇಕು ಏನು ಸೆಂಡಸ್ ಇಮೇಲ್ ಇರಬೇಕು ಏನಂತ ನನಗೆ ಕಮೆಂಟ್ ಮಾಡಿ ಬೇಗ ಬೇಗನೆ ತಿಳಿಸ್ರಿ ಯಾಕಪ್ಪ ಅಂದರೆ ಇದು ಭಾಳ ಈಸಿ ಕ್ವಶನ್ ಎಲ್ಲರೂ ಮೇಲ್ ಮಾಡ್ತೀರಿ ಎಲ್ಲರೂ ಮೇಲ್ ರಿಸೀವ್ ಮಾಡ್ಕೋತೀರಿ ಸಬ್ಜೆಕ್ಟ್ ಇದ್ರೆ ನಮಗೆ ಬರ್ತೈತೋ ಅಥವಾ ಅಟ್ಯಾಚ್ಮೆಂಟ್ ಇಲ್ಲಂದರೂ ಬರ್ತೈತೋ ಏನು ಇದ್ರೆ ಬರ್ತೈತೋ ಬಾಡಿ ಇದ್ರೆ ಬರ್ತೈತೋ ಇಲ್ಲಂದ್ರೂ ಬರ್ತೈತೋ ಆ ಇಮೇಲ್ ಒಳಗೆ ಏನೇನು ಕನ್ಸಿಸ್ಟೆಂಟ್ ಇರ್ತಾವಲ್ಲ ಐಟಮ್ಸ್ ಅದರೊಳಗೆ ಒಂದು ಮಿಸ್ ಆದ್ರೂ ನಮಗೆ ಬರ್ತಿರಂಗಿಲ್ಲ ಅದು ಏನಂತ ನನಗೆ ಬೇಗ ಬೇಗ ಕಮೆಂಟ್ ಮಾಡಿರಿ ಸೊ ಕೆಲವೊಂದಿಷ್ಟು ಜನ ಎಲ್ಲರೂ ಡಿ ಡಿ ಅನ್ನ ಬಿ ಅಂತ ಹೇಳತ್ತೀರಿ ಓಕೆ ಡಿ ಎ ವೆರಿ ಗುಡ್ ಓಕೆ ಬಿ ಮತ್ತು ಡಿ ಮೆಜಾರಿಟಿ ಬಿ ಮತ್ತು ಡಿ ಒಳಗೆ ಆಪ್ಷನ್ಸ್ ಭಾಳ ಜನ ಹೇಳತ್ತೀರಿ ಓಕೆ ಓಕೆ ಥ್ಯಾಂಕ್ ಯು ಏನಪ್ಪ ಆನ್ಸರ್ ಅಂತಂದ್ರೆ ಎಸ್ ಏನು ಡಿ ಇರಬೇಕು ಕಂಪಲ್ಸರಿ ಸೆಂಡರ್ಸ್ ಇಮೇಲ್ ಇರಬೇಕು ಫಾರ್ ಎಕ್ಸಾಂಪಲ್ ಈಗ ಮೊದಲೆಲ್ಲ ನಾವು ಕಾರ್ಡ್ ಹಾಕ್ತಿದ್ವಿ ಹೌದಾ ಅಂಚೆ ಕಾರ್ಡ್ ಅಂತ ಹೇಳಿ ಅದ್ರ ಮ್ಯಾಲ ಫ್ರಾಮ್ ಮತ್ತು ಟು ಅಡ್ರೆಸ್ ಹಾಕ್ತಿದ್ವಿ ಟೂ ಅನ್ನೋರಿಗೆ ಅದು ಹೋಗಿ ಮುಟ್ತಿತ್ತು ಒಂದು ವೇಳೆ ಅಲ್ಲಿ ಮುಟ್ಲಿಲ್ಲ ಅವ್ರು ರಿಸೀವ್ ಮಾಡ್ಕೊಳ್ಳಲಿಲ್ಲ ಅಂದ್ರೆ ಒಬ್ಬಿಯಸ್ಲಿ ಫ್ರಾಮ್ ಇದ್ದವ್ರಿಗೆ ಅದು ವಾಪಸ್ ರಿಟನ್ ಆಗ್ತಿತ್ತು ಹೌದಾ ಆ ಟೂ ಅನ್ನೋದು ಅಡ್ರೆಸ್ ಏನು ಒಬ್ಬಿಯಸ್ಲಿ ರಿಸೀವರ್ಸದ ಅಡ್ರೆಸ್ ಹೌದಾ ಸೊ ಇಲ್ಲೇನು ಬೇಕು ಕಂಪಲ್ಸರಿ ಒಂದು ಇಮೇಲ್ ಅಡ್ರೆಸ್ ಇರ್ತೈತಿ ಅದು ಇರಾಕಬೇಕು ಒಂದು ವೇಳೆ ಸಬ್ಜೆಕ್ಟ್ ಇಲ್ಲಾಂದ್ರೆ ಹೋಗ್ತೈತಿ ಹೌದಾ ಆ ಹೋಗೋಕ್ಕಿಂತ ಮೊದಲು ಇಟ್ ಗಿವ್ಸ್ ಅ ಕಾಶನ್ ಕಾಶನ್ ಏನಂತ ಕೊಡ್ತೈತಿ ಯು ಡಿಡ್ ನಾಟ್ ರೈಟ್ ಎನಿ ಸಬ್ಜೆಕ್ಟ್ ಇನ್ ದಿಸ್ ಇಮೇಲ್ ಕ್ಯಾನ್ ವಿ ಪ್ರೊಸೀಡ್ ಫರ್ದರ್ ಅಂದರೆ ಈ ನೀವು ಸಬ್ಜೆಕ್ಟನ್ನು ಕೊಟ್ಟಿಲ್ಲ ಇಮೇಲ್ ಒಳಗೆ ಹಂಗೆ ನಾವು ಕಳಿಸ್ಬೋದೇನು ಅಂತ ನಾವು ಎಸ್ ಅಂತ ಕೊಟ್ವಿ ಅಂದ್ರೆ ವಿತೌಟ್ ಸಬ್ಜೆಕ್ಟನ್ನು ಹೋಗ್ಬಿಡ್ತೈತಿ ಅಟ್ಯಾಚ್ಮೆಂಟ್ ಈಸ್ ನಾಟ್ ಅ ಮ್ಯಾಂಡೇಟರಿ ಅಟ್ಯಾಚ್ಮೆಂಟ್ ಏನಾದರೂ ಡಾಕ್ಯುಮೆಂಟ್ಸು ಪಿಚರ್ಸು ಏನಾದರೂ ಇದ್ರೂ ಅಟ್ಯಾಚ್ ಮಾಡಿ ಕಳಿಸ್ಬೋದು ಇಲ್ಲಾಂದ್ರೆ ಹಾಗೂ ಕಳಿಸ್ಬೋದು ಇಮೇಲ್ ನೆಕ್ಸ್ಟ್ ಬಾಡಿ ಬಾಡಿನೂ ಸೇಮ್ ಥಿಂಗ್ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಇತ್ತು ಅಂದರೆ ಬರೀತೀರಿ ಇಲ್ಲಪ್ಪ ಅಂತಂದ್ರೆ ಜಸ್ಟ್ ಏನಾದರೂ ಫೋಟೋ ಅಟ್ಯಾಚ್ಮೆಂಟು ಅಥವಾ ಡಾಕ್ಯುಮೆಂಟ್ ಅಟ್ಯಾಚ್ಮೆಂಟ್ ಇತ್ತಂದ್ರೆ ಡೈರೆಕ್ಟಾಗಿ ಕಳಿಸ್ಬಿಡ್ತೀರಿ ಆದರೆ ಯಾರಿಗೆ ಕಳಿಸ್ಬೇಕು ಎಸ್ ಅದಕ್ಕೆ ಇಮೇಲ್ ಅಡ್ರೆಸ್ ಕಂಪಲ್ಸರಿ ಬೇಕು ಸೊ ಇದಿಲ್ಲಪ್ಪ ಅಂತಂದ್ರೆ ಇಮೇಲ್ ಏನಿರೋದಿಲ್ಲ ವ್ಯಾಲಿಡ್ ಇರೋದಿಲ್ಲ ಹೋಗೋದನೇ ಇಲ್ಲ ಅದು ಅದಕ್ಕೆ ಇದೇನಾಗೈತಿ ಕಡ್ಡಾಯವಾಗಿದೆ ಮ್ಯಾಂಡೇಟರಿ ಓಕೆ ಓಕೆ ವಿಲ್ ಮು ದ ನೆಕ್ಸ್ಟ್ ಕ್ವಶನ್ ಏನೋ ನೆಕ್ಸ್ಟ್ ಕ್ವಶನ್ ಫಿಫ್ತ್ ಒನ್ ವಿ ಆಕ್ಟಿವೇಟ್ ದ ಫಾಟ್ ಇನ್ ನುಡಿ ಓಕೆ ನಾವು ಫೋಂಟನ್ನು ನುಡಿಯಲ್ಲಿ ಸಕ್ರಿಯಗೊಳಿಸುತ್ತೇವೆ ಯಾವುದನ್ನು ಸಕ್ರಿಯಗೊಳಿಸ್ತೀವಿ ಫೋಂಟನ್ನು ಓಕೆ ಅದು ಆಪ್ಷನ್ ಎ ನುಡಿ ಜೀರೋ ಒನ್ ಇ ನುಡಿ ಬಿ ಲೆಟರ್ ನುಡಿ ಸರಳ ನುಡಿ ಜೀಲಾ ಸೊ ಜಾಲ ಇವೆಲ್ಲ ಏನು ಆಪ್ಷನ್ಸ್ ಇದರೊಳಗೆ ಯಾವುದು ಕರೆಕ್ಟ್ ಆನ್ಸರ್ ಅಂತ ಬೇಗ ಬೇಗ ಹೇಳ್ರಿ ಓಕೆ ಯಾರಾದ್ರೂ ಹೊಸದಾಗಿ ಜಾಯಿನ್ ಆಗಿದ್ದೀರಿ ಎಲ್ಲರಿಗೂ ಸ್ವಾಗತ ಸಾಗರ್ ಅವರು ಓಕೆ ಎಲ್ಲರಿಗೂ ಹಾಯ್ ಹಾಯ್ ಬೇಗ ಬೇಗ ಕಮೆಂಟ್ ಮಾಡಿ ತಿಳಿಸ್ರಿ ಏ ಅಂತ ಹೇಳಕತ್ತೀರಿ ಓಕೆ ಓಕೆ ಅಗೇನ್ ಭಾಳ ಜನ ಕಮೆಂಟ್ ಮಾಡಕತ್ತಿಲ್ಲ ಕೆಲವೊಂದಿಷ್ಟು ಜನ ಫಸ್ಟ್ ಆಪ್ಷನ್ ಅಂತ ಹೇಳತ್ತೀರಿ ಎ ವೆರಿ ಗುಡ್ ಓಕೆ ಅಂದರೆ ನಿಮಗೆಲ್ಲ ಗೊತ್ತೈತಿ ಆ್ಯಂಡ್ ಒನ್ ಮೋರ್ ಥಿಂಗ್ ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ಕಮೆಂಟೆಡ್ ದ್ಯಾಟ್ ದೇ ನೀಡ್ ಅ ಕ್ವಶನ್ಸ್ ಬೇಸ್ಡ್ ಆನ್ ದ ನುಡಿ ಓನ್ಲಿ ಐ ವಿಲ್ ಟೇಕ್ ದ್ಯಾಟ್ ಕ್ಲಾಸ್ ಇನ್ ಫರ್ದರ್ ಕ್ಲಾಸಸ್ ನುಡಿ ಮೇಲ್ಗಡೆ ಕ್ಲಾಸ್ ತೊಗೊಳ್ರಿ ಅಂತ ಭಾಳ ಜನ ಕಮೆಂಟ್ ಮಾಡಿದ್ದೀರಿ ಸೊ ಐ ವಿಲ್ ಲುಕ್ ಆಫ್ಟರ್ ದ್ಯಾಟ್ ಏನಿರ್ಬೋದು ಆನ್ಸರ್ ಅಂದರೆ ಎಲ್ಲರೂ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಿ ಏನಪ್ಪ ಅಂತಂದ್ರೆ ಅದು ನುಡಿ ಝೀರೋ ಒನ್ ಇ ಅದೇನು ಮಾಡ್ತೈತಿ ಅಂದ್ರೆ ಫಾಂಟ್ಗಳನ್ನು ನುಡಿ ಒಳಗೆ ಆಕ್ಟಿವೇಟ್ ಮಾಡ್ತೈತಿ ಓಕೆ ನೆಕ್ಸ್ಟ್ ಕ್ವಶನ್ ಓಕೆ ಸಿಕ್ಸ್ತ್ ಒನ್ ಇಟ್ ಈಸ್ ಮೋರ್ ಸೂಟೇಬಲ್ ಫಾರ್ ಗ್ರಾಫಿಂಗ್ ದ ಎಕ್ಸ್ಪೆನ್ಸಸ್ ಆಫ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಂದರೆ ಬೇರೆ ಬೇರೆ ಇಲಾಖೆಗಳ ವೆಚ್ಚವನ್ನು ಗ್ರಾಫಿಂಗ್ ಮಾಡಲು ಇದು ಹೆಚ್ಚು ಸೂಕ್ತವಾಗಿದೆ ನಿನ್ನೆ ಹೇಳಿದೆ ಗ್ರಾಫಿಕ್ಸ್ ಅಂದರೆ ಏನು ಅಂತ ಓಕೆ ಅದು ಯಾವುದಾಗಿರ್ಬೋದು ಡಾಟ್ ಚಾಟ್ ಬಬಲ್ ಚಾಟ್ ಲೈನ್ ಚಾಟ್ ಪೈ ಚಾಟ್ ಯಾವುದಿರ್ಬೋದು ಅಂತ ಬೇಗ ಬೇಗ ಕಮೆಂಟ್ ಮಾಡಿ ತಿಳಿಸ್ರಿ ಯಾಕಪ್ಪ ಅಂದರೆ ಚಾರ್ಟ್ಸ್ ಎಲ್ಲ ಆಲ್ರೆಡಿ ಕಲ್ತಿರ್ತೇವೆ ಗ್ರಾಫ್ ಮ್ಯಾಥ್ಸ್ ಒಳಗಾಗಲಿ ಏನೇ ಆಗಲಿ ಗ್ರಾಫ್ ಹಾಕೋದು ಕಲ್ತಿದ್ದೀರಿ ಆದರೆ ಇಲ್ಲೇ ಆಬ್ವಿಯಸ್ಲಿ ಅವೇ ಗ್ರಾಫ್ಸ್ ಇದ್ದವು ಡಿಪಾರ್ಟ್ಮೆಂಟ್ ಒಳಗೆ ಯಾವ ನಾಲ್ಕರೊಳಗೆ ಚಾಟನ್ನು ಯೂಸ್ ಮಾಡ್ತೀವಿ ಅಂತ ಬೇಗ ಬೇಗ ಕಮೆಂಟ್ ಮಾಡಿ ತಿಳಿಸ್ರಿ ಓಕೆ ಸಿ ಅಂತ ಹೇಳತ್ತೀರಿ ಒಂದಿಷ್ಟು ಜನ ಡಿ ಸಿ ಡಿ ಎ ಅಂತ ಹೇಳತ್ತೀರಿ ಒಂದಿಷ್ಟು ಜನ ಓಕೆ ಡಿ ಅಂತ ಹೇಳತ್ತೀರಿ ಬಿ ಎಫ್ ಅನ್ನೋ ಆಪ್ಷನ್ನೇ ಇಲ್ಲ ಆದರೂ ಕೊಟ್ಟಿದ್ದರು ದಯವಿಟ್ಟು ಗಮನಿಸಿ ಕೆಲವೊಂದಿಷ್ಟು ಜನ ಪೈ ಚಾಟ್ ಅಂತ ಹೇಳತ್ತೀರಿ ಒಂದಿಷ್ಟು ಜನ ಡಿ 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 ಬಿ 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 ಅಂತ ಹೇಳತ್ತೀರಿ ಓಕೆ ಓಕೆ ಲೆಟ್ ಸಿ ದ ಆನ್ಸರ್ ಏನಿರ್ಬೋದು ಡಿಪಾರ್ಟ್ಮೆಂಟ್ ಒಳಗೆ ಆಬ್ವಿಯಸ್ಲಿ ಯಾವುದೇ ರೀತಿಯ ಡಾಟ್ ಚಾಟ್ ಬಬಲ್ ಚಾಟ್ ಲೈನ್ ಚಾಟ್ಗಳನ್ನು ಉಪಯೋಗಿಸೋದಿಲ್ಲ ಯಾಕಪ್ಪ ಅಂದ್ರೆ ದೇ ಆರ್ ಯೂಸಿಂಗ್ ಅ ಮೋರ್ ಸ್ಪೇಸ್ ಬಹಳ ಸ್ಪೇಸನ್ನು ಯೂಸ್ ಮಾಡ್ತವು ಆಮೇಲೆ ಅದೇನಿಲ್ಲ ಯೂಸರ್ ಫ್ರೆಂಡ್ಲಿನೆಸ್ ಇಲ್ಲ ಹಿಂಗಾಗಿದೆ ಕರೆಕ್ಟ್ ಆನ್ಸರ್ ಏನು ಪಾಯ್ ಚಾಟ್ ಎಲ್ಲರಿಗೆ ಅದು ಓಕೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಎಲ್ಲರದ್ದು ಏನು ಆನ್ಸರ್ ಒಂದೇ ಚಾಟ್ ಓಕೆ ಡಿಪಾರ್ಟ್ಮೆಂಟ್ ಒಳಗೆ ಎಲ್ಲ ಎಕ್ಸ್ಪೆನ್ಸಸ್ ಏನೇನು ಆಗ್ತೈತಿ ಹೋಗ್ತೈತಿ ವರ್ಷದ್ದು ಡೀಟೇಲ್ ಎಲ್ಲ ಮೇಂಟೈನ್ ಮಾಡೋದು ಪೈ ಚಾಟ್ ಒಳಗೆ ಓಕೆ ವಿಲ್ ಟು ದ ಸೆವೆಂತ್ ಕ್ವಶನ್ ಏನಿರ್ಬೋದು ಸೆವೆಂತ್ ಕ್ವಶನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಯುನಿಟ್ ದ್ಯಾಟ್ ಕನೆಕ್ಟ್ಸ್ ಮೆನಿ ಕಂಪ್ಯೂಟರ್ಸ್ ವಿತ್ ಇನ್ ದ ಲ್ಯಾನ್ ಇಲ್ಲಿ ಲ್ಯಾನ್ ಅಂದ್ರೇನು ಲೋಕಲ್ ಏರಿಯಾ ನೆಟ್ವರ್ಕ್ ಕೆಳಗಿನವುಗಳಲ್ಲಿ ಯಾವುದು ಲ್ಯಾಂಡ್ ಒಳಗಿನ ಅನೇಕ ಕಂಪ್ಯೂಟರ್ಗಳನ್ನು ಸಂಪರ್ಕಿಸುವ ಘಟಕವಾಗಿದೆ ಆಪ್ಷನ್ ಎ ರಿಪೀಟರ್ ಆಪ್ಷನ್ ಬಿ ಹಬ್ ಆಪ್ಷನ್ ಸಿ ಗೇಟ್ ವೇ ಆಪ್ಷನ್ ಡಿ ಮಾಡಮ್ ಸೊ ಯಾವುದಿರ್ಬೋದು ಅಂತ ಬೇಗ ಬೇಗ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಸೆವೆಂತ್ ಕ್ವಶನಿಗೆ ಯಾವ್ದು ಆನ್ಸರ್ ಅಂತ ಬೇಗ ಬೇಗ ತಿಳಿಸ್ರಿ ಸೊ ಎಲ್ಲರೂ ಬಿ ಅಂತ ಹೇಳತ್ತೀರಿ ಸೆಕೆಂಡ್ ಆಪ್ಷನ್ ಡಿ ಅಂತ ಹೇಳತ್ತೀರಿ ಓಕೆ ಬಿ ಡಿ ಎಲ್ಲರಿಗೂ ಸ್ವಲ್ಪ ಕನ್ಫ್ಯೂಷನ್ ಐತಿ ಮೊಡ್ಯಾಮ್ ಅಂತ ಒಂದಿಷ್ಟು ಜನ ಹೇಳತ್ತೀರಿ ಬಿ ಅಂತ ಹೇಳತ್ತೀರಿ ಡಿ ಬಿ ಓಕೆ ಇವೆ ಎರಡು ಥ್ಯಾಂಕ್ ಯು ಸರ್ ಓಕೆ ಡಿ ಮತ್ತು ಬಿ ಅಂತ ಹೇಳತ್ತೀರಿ ಕೆಲವೊಂದಿಷ್ಟು ಜನ ನನಗೆ ಆಪ್ಷನ್ ಕೊಟ್ಟಿದ್ದೀರಿ ಹಾಬ್ ಮೊಡ್ಯಾಮ್ ಅಂತ ಹಂಡ್ರೆಡ್ ಪರ್ಸೆಂಟ್ ಡಿ ಅಂತ ಓಕೆ ಓಕೆ ಲೆಟ್ಸ್ ಸಿ ದ ಆನ್ಸರ್ ಎಲ್ಲರಿಗೂ ಏನು ಕನ್ಫ್ಯೂಷನ್ ಐತಿ ಅಂದ್ರೆ ಬಿ ಐತು ಅಥವಾ ಡಿ ಐತು ಅಂತ ಓಕೆ ಆ್ಯಕ್ಚುಲಿ ದ ಕರೆಕ್ಟ್ ಆನ್ಸರ್ ಇಸ್ ಹಬ್ ಮೋಡೆಮನ್ನು ನಾವು ಬಹಳ ಕಂಪ್ಯೂಟರ್ಗಳನ್ನು ಕನೆಕ್ಟ್ ಮಾಡೋಕ್ಕೆ ಬರೋದಿಲ್ಲ ಯಾಕಂದ್ರೆ ನೀವೆಲ್ಲ ಯೂಸ್ ಮಾಡಿದ್ದೀರಿ ಮೋಡೆಮ್ಸನ್ನು ಈಗ ಅಂದ್ರೆ ಫೋರ್ಟೇಬಲ್ ಆಗಿದ್ದಾವೆ ಏನು ಇಷ್ಟಿಷ್ಟೇ ಸಣ್ಣ ಸಣ್ಣ ಪೆಂಡ್ರಾಯ್ಡ್ ಟೈಪ್ ಇರ್ತಾವೆ ಹೌದಾ ಇಂಟರ್ನೆಟ್ ಕನೆಕ್ಷನ್ ಸಲುವಾಗಿ ಯೂಸ್ ಮಾಡ್ತೀವಿ ಕೆಲವೊಂದನ್ನು ಸಿಮ್ ಹಾಕಿ ಯೂಸ್ ಮಾಡ್ತೀವಿ ಒಂದೊಂದಿಷ್ಟನ್ನು ಸಿಮ್ ಹಾಕದೇ ಯೂಸ್ ಮಾಡ್ತೀವಿ ಹಂತೋಗಿ ಮೋಡೆಮ್ ಅಂತಾರೆ ಆದ್ರೆ ಮೊಡಮ್ಸ್ ಏನಿರ್ತಾವೆ ಸಿಂಗಲ್ ಕಂಪ್ಯೂಟ್ರಿಗೆ ಅಷ್ಟೇ ಸೀಮಿತವಾಗಿರ್ತಾವೆ ಈ ಮೆನಿ ಕಂಪ್ಯೂಟರ್ಸ್ ಅಂದಿದಾರಲ್ಲ ಸೊ ಕ್ವಶನನ್ನು ಅರ್ಥ ಮಾಡ್ಕೋಬೇಕು ಮೆನಿ ಕಂಪ್ಯೂಟರ್ಸ್ ಅಂತ ಅಂದಾಗ ಯಾವ್ದು ಬರ್ತೈತಿ ಅಂದ್ರೆ ಹಬ್ ಬರ್ತೈತಿ ಎಲ್ಲಿ ಯೂಸ್ ಮಾಡ್ತೀವಿ ಅದನ್ನಂದ್ರೆ ಲ್ಯಾನ್ ಲ್ಯಾನ್ ನೆಟ್ವರ್ಕ್ ಒಳಗೆ ಲೋಕಲ್ ಏರಿಯಾ ನೆಟ್ವರ್ಕ್ ಒಳಗೆ ಬಹಳಷ್ಟು ಕಂಪ್ಯೂಟರ್ಗಳನ್ನು ನಾವು ಕನೆಕ್ಟ್ ಮಾಡಬೇಕು ಅಂದ್ರೆ ವಿ ಯೂಸ್ ಅ ಹಬ್ ಹಬ್ ಈಸ್ ದ ನೆಟ್ವರ್ಕ್ ಡಿವೈಸ್ ಇದೇನು ನೆಟ್ವರ್ಕ್ ಡಿವೈಸ್ ಅಂತೇವೆ ಇವ್ಗೆ ಎಲ್ಲನೂ ನೆಟ್ವರ್ಕ್ ಡಿವೈಸ್ಗಳೇ ಇವು ರಿಪೀಟರ್ ಗೇಟ್ ವೇ ಮೋಡೆಮ್ ಬಟ್ ಅದರದೇ ಆದ ಬೇರೆ ಬೇರೆ ಫಂಕ್ಷನ್ಸ್ ಇದಾವೆ ಎಲ್ಲನೂ ಭಾಳ ಕನೆಕ್ಟ್ ಮಾಡಲ್ಲ ಎಲ್ಲನೂ ಒಂದೇ ಕನೆಕ್ಟ್ ಮಾಡೋಂಗಿಲ್ಲ ಹೌದಾ ಸೊ ನೆಟ್ವರ್ಕ್ ಡಿವೈಸಸ್ ಒಳಗೆ ಯಾವುದು ಹಬ್ ಅಂತ ಈ ಹಬ್ ಏನು ಮಾಡ್ತೈತಿ ಲ್ಯಾನ್ ಒಳಗಷ್ಟೇ ಬಹಳ ಕಂಪ್ಯೂಟರ್ಸ್ಗಳನ್ನು ಕನೆಕ್ಟ್ ಮಾಡ್ತೈತಿ ಓಕೆ ಹೋಪ್ ನಿಮಗೆಲ್ಲ ತಿಳೀತಂತ ಅನ್ಕೋತೀನಿ ಇಲ್ಲಿ ದ ನೆಕ್ಸ್ಟ್ ಕ್ವಶನ್ ಏನು ನೆಕ್ಸ್ಟ್ ಕ್ವಶನ್ ಒನ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ನಿನ್ನೆ ಹೇಳಿದ್ದೀನಿ ಐ ಸಿ ಅಂತ ಓಕೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಬಿಲಾಂಗ್ ಟು ವಿಚ್ ಆಫ್ ದ ಫಾಲೋವಿಂಗ್ ಜನ್ರೇಷನ್ಸ್ ಆಫ್ ಕಂಪ್ಯೂಟರ್ ನಿಮಗಿದು ಆನ್ಸ್ ಆಪ್ಷನ್ಸ್ ಕೊಡಲಿಲ್ಲ ಅಂತಂದ್ರೂ ಆರಾಮಾಗಿ ಏನು ಮಾಡ್ತೀರಿ ನೀವು ಆನ್ಸರ್ ಹೇಳುವಷ್ಟು ಅಷ್ಟು ಎಕ್ಸ್ಪರ್ಟ್ ಆಗಿದ್ದೀರಿ ಯಾಕಪ್ಪ ಅಂತಂದರೆ ಇದು ನಿನ್ನಿದೆ ಕ್ವಶನು ಜಸ್ಟ್ ಕ್ವಶನ್ ಇದಾಗಿತ್ತು ಆನ್ಸರ್ ಇದಿತ್ತು ನಿನ್ನೆ ಇವತ್ತು ಆನ್ಸರ್ ಇದಾಗೈತಿ ಕ್ವಶನ್ ಐ ಸಿ ಆಗೈತಿ ಓಕೆ ಆಪ್ಷನ್ ಎ ಥರ್ಡ್ ಜನ್ರೇಷನ್ ಆಪ್ಷನ್ ಬಿ ಫೋರ್ತ್ ಜನ್ರೇಷನ್ ಆಪ್ಷನ್ ಸಿ ಫಿಫ್ತ್ ಜನ್ರೇಷನ್ ಆಪ್ಷನ್ ಡಿ ಸಿಕ್ಸ್ತ್ ಜನ್ರೇಷನ್ ನಿಮ್ಗೆ ಹೇಳೋದೇ ಬೇಡ ಪಟಾಪಟ ಏಳ್ತ್ ಕ್ವಶನಿಗೆ ನೀವೇ ಆನ್ಸರ್ ಮಾಡ್ತೀರಿ ಯಾಕಪ್ಪ ಅಂತಂದ್ರೆ ನಿನ್ನೆ ಇದೇ ವಯಸ್ ವರ್ಷ ಆಯ್ತು ಕ್ವಶನ್ ಅಷ್ಟೇ ಓಕೆ ಸ್ಟಾರ್ಟ್ ಕಮೆಂಟಿಂಗ್ ದ ಕರೆಕ್ಟ್ ಆನ್ಸರ್ ಸೆಕೆಂಡ್ ಒನ್ ಅಂತ ಹೇಳತ್ತೀರಿ ಕೆಲವೊಂದಿಷ್ಟು ಜನ ಎ ಅಂತ ಹೇಳತ್ತೀರಿ ಥರ್ಡ್ ಅಂತ ಹೇಳತ್ತೀರಿ ಓಕೆ ಥರ್ಡ್ ಅಂದರೆ ಅರ್ಥ ಆಗಲಿಲ್ಲ ಸವಿತಾ ಅವರೇ ನೀವು ಥರ್ಡ್ ಆಪ್ಷನ್ ಅಂದರೂ ಅಥವಾ ಥರ್ಡ್ ಜನ್ರೇಷನ್ ಅಂದರೂ ಅರ್ಥ ಆಗಲಿಲ್ಲ ಥರ್ಡ್ ಜನ್ರೇಷನ್ ಅಂತ ಹೇಳತ್ತೀರಿ ವೆರಿ ಗುಡ್ ದೆರ್ ಇಸ್ ಅ ನೋ ಡೌಟ್ ದ ಕರೆಕ್ಟ್ ಆನ್ಸರ್ ಈಸ್ ಥರ್ಡ್ ಜನ್ರೇಷನ್ ಯಾಕಂದರೆ ನಿನ್ನೆ ಸ್ಟಡಿ ಮಾಡಿದ್ವಿ ಏನೋ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ ಒಳಗಡೆ ನಾವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂದರೆ ಐ ಸಿಗಳನ್ನು ಯೂಸ್ ಮಾಡಿದ್ವಿ ಅಂತ ಓಕೆ ನೆಕ್ಸ್ಟ್ ಕ್ವಶನ್ ದಟ್ ಈಸ್ ನೈನ್ತ್ ಒನ್ ಓಕೆ ವಿಚ್ ಆಫ್ ದ ಫಾಲೋವಿಂಗ್ ಮಾನಿಟರ್ಸ್ ಲುಕ್ಸ್ ಲೈಕ್ ಟೆಲಿವಿಷನ್ ಆ್ಯಂಡ್ ಈಸ್ ಕಾಮನ್ಲಿ ಯೂಸ್ಡ್ ವಿತ್ ನಾನ್ ಪೋರ್ಟೇಬಲ್ ಕಂಪ್ಯೂಟರ್ ಅಂದರೆ ಕೆಳಗಿನ ಮಾನಿಟರ್ಗಳಲ್ಲಿ ಯಾವುದು ದೂರದರ್ಶನದಂತೆ ಕಾಣುತ್ತದೆ ಮತ್ತು ಸಾಮಾನ್ಯವಾಗಿ ಪೋರ್ಟೇಬಲ್ ಅಲ್ಲದ ಕಂಪ್ಯೂಟರ್ಗಳೊಂದಿಗೆ ಬಳಸಲಾಗುತ್ತದೆ ಆಪ್ಷನ್ ಎ ಲಿಕ್ವಿಡ್ ಕ್ರಿಸ್ಟಲ್ ಆಪ್ಷನ್ ಬಿ ಎಲ್ ಇ ಡಿ ಪ್ಯಾನಲ್ಸ್ ಆಪ್ಷನ್ ಸಿ ಸಿ ಆರ್ ಟಿ ಆಪ್ಷನ್ ಡಿ ಪ್ರೊಜೆಕ್ಟರ್ ಸ್ಕ್ರೀನ್ ಯಾವುದಿರ್ಬೋದು ಅಂತ ಬೇಗ ಬೇಗ ಕಮೆಂಟ್ ಮಾಡಿ ಹೇಳ್ರಿ ಇದಕ್ಕೆ ಇದ್ರ ಫುಲ್ ಫಾರ್ಮ್ ಕ್ರಿಸ್ಟಲ್ ರೇ ಟ್ಯೂಬ್ ಅಂತ ಇದೆಲ್ಲರಿಗೂ ಗೊತ್ತೈತಿ ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಓಕೆ ಎಲ್ ಇ ಡಿ ಅಂದ್ರೇನು ಲೈಟ್ ಎಮಿಟಿಂಗ್ ಡಯೋಡ್ ಯಾವ್ದು ಇರ್ಬೋದು ನೈನ್ತ್ ಕ್ವೆಶನ್ಗೆ ಆನ್ಸರ್ ಅಂತ ಬೇಗ ಬೇಗ ಕಮೆಂಟ್ ಮಾಡಿ ಹೇಳ್ರಿ ಓಕೆ ನಮಸ್ತೆ ನಮಸ್ತೆ ಯಾರ್ಯಾರು ಈಗ ಜಾಯಿನ್ ಆಗಿದ್ದೀರಿ ಎಲ್ಲರಿಗೂ ನಮಸ್ತೆ ಸೆಕೆಂಡ್ ಆಪ್ಷನ್ ಅಂತ ಹೇಳತ್ತೀರಿ ಕೆಲವೊಂದಿಷ್ಟು ಜನ ಡಿ ಸಿ ಆರ್ ಟಿ ಅಂತ ಹೇಳತ್ತೀರಿ ಸಿ ಅಂತ ಹೇಳತ್ತೀರಿ ಏನೂ ಇಲ್ಲ ಭಾಳ ಸಿಂಪಲ್ ಐತಿ ಯಾಕಪ್ಪ ಅಂದರೆ ಇದನ್ನು ನಾನು ನೀನು ಎಕ್ಸ್ಪ್ಲೈನ್ ಮಾಡಿದ್ದೆ ಓಕೆ ಟ್ಯೂಬ್ ಥರ ಇರ್ತಾವು ಅಂತ ಟಿ ವಿಸ್ ಹೇಳಿದ್ದೆ ಅದರೊಳಗೆ ಸ್ಮಾರ್ಟ್ ಟಿ ವಿ ಬಗ್ಗೆಯೂ ಹೇಳಿದ್ದೆ ಅದೇ ಕ್ವಶನ್ ಇವತ್ತು ಆಗಿದೆ ಅಷ್ಟೇ ಓಕೆ ಎಲ್ಲರೂ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಿ ಹೇಳಿಲ್ಲ ದಟ್ ಈಸ್ ಕರೆಕ್ಟ್ ಆನ್ಸರ್ ಈ ಸಿ ಆರ್ ಟಿ ಅಂದರೆ ಎಸ್ ಕ್ರಿಸ್ಟಲ್ ರೇ ಟ್ಯೂಬ್ ಅದು ಹೆಂಗಿರ್ತೈತಿ ಅಂದ್ರೆ ಟಿ ವಿ ಹಳೆ ಕಾಲದ ನೋಡಿದ್ದೀರಲ್ಲ ಸ್ವಲ್ಪ ಹಿಂಗೆ ಹಿಂದ್ಗಡೆ ಸ್ಪೇಸಿಂಗ್ ಭಾಳ ಬಂದಿರ್ತೈತಿ ಏನಂತಾರು ಸಿ ಆರ್ ಟಿ ಅಂತಾರೆ ಓಕೆ ಇವೆಲ್ಲ ಈಗ ಅಪ್ಡೇಟೆಡ್ ಇದಕ್ಕೇನಂತಾರು ಲಿಕ್ವಿಡ್ ಕ್ರಿಸ್ಟಿಗೆ ಎಲ್ ಸಿ ಡಿ ಟಿವೀಸ್ ಅಂತ ಬಂದಿದ್ದಾವಲ್ಲ ಅದು ಇದೇನೈತಲ್ಲ ಎಲ್ ಇ ಡಿ ಟಿವೀಸ್ ಇದು ಪ್ರೊಜೆಕ್ಟರ್ ಸ್ಕ್ರೀನ್ ಪ್ರೊಜೆಕ್ಟರ್ ಸ್ಕ್ರೀನ್ ಅಂದರೆ ಸ್ಕ್ರೀನ್ ಇರ್ತೈತಲ್ಲ ವೈಟ್ ಕಲರ್ ಪ್ರೊಜೆಕ್ಟರ್ ಬಿಟ್ಟು ನಿಮಗೆ ಇಮೇಜಸ್ನೆಲ್ಲ ತೋರಿಸ್ತಾರಲ್ಲ ಅದಕ್ಕೇನಂತಾರೆ ಪ್ರೊಜೆಕ್ಟರ್ ಸ್ಕ್ರೀನ್ ಆದರೆ ಈ ಮೂರೂ ಇವೆಂತರೂ ಎರಡೂ ಅಪ್ಡೇಟೆಡ್ ಈಗ ಹೊಸವು ಬಂದಿದ್ದವು ಆದರೆ ಸಿ ಆರ್ ಟಿ ಇಸ್ ದ ವೆರಿ ಓಲ್ಡ್ ಮಾಡೆಲ್ ಏನಪ್ಪ ಅಂದ್ರೆ ಕ್ರಿಸ್ಟಲ್ ರೇ ಟ್ಯೂಬ್ ಇದೇನು ಅಂದ್ರೆ ಟೆಲಿವಿಷನ್ ಥರನೇ ಇರ್ತೈತಿ ನೋಡಕ್ಕೆ ಓಕೆ ನೆಕ್ಸ್ಟ್ ಕ್ವಶನ್ ಏ ನೆಕ್ಸ್ಟ್ ಕ್ವಶನ್ ಟೆಂತ್ ಒನ್ ಫಸ್ಟ್ ಸೂಪರ್ ಕಂಪ್ಯೂಟರ್ ಮೇಡ್ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ತಯಾರಾದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಪರಮ್ ಏಟ್ ತೌಸಂಡ್ ಪರಮ್ ಯುವ ಟು ಡಾಗಾ ಟು ಟ್ವೆಂಟಿ ಸ ಸಹರ್ಸ ಟಿ ಓಕೆ ಯಾವ್ದಿರ್ಬೋದು ಅಂತ ಬೇಗ ಬೇಗ ಕಮೆಂಟ್ ಮಾಡಿ ತಿಳಿಸ್ರಿ ಯಾವ್ದು ಟೆಂತ್ ಕ್ವಶನಿಗೆ ಆನ್ಸರು ಎಸ್ ಓಕೆ ಲಕ್ಷ್ಮೀಶ್ ಅವರೇ ದಯವಿಟ್ಟು ಆಪ್ಷನ್ಸ್ಗಳನ್ನು ನೋಡಿ ಆನ್ಸರ್ ಮಾಡಿರಿ ಯಾಕಪ್ಪ ಅಂದರೆ ಈ ಆಪ್ಷನ್ ಇಲ್ಲ ಓನ್ಲಿ ಐ ಹ್ಯಾವ್ ಗಿವನ್ ಎ ಬಿ ಸಿ ಡಿ ಓನ್ಲಿ ಫೋರ್ ಆಪ್ಷನ್ಸ್ ಓಕೆ ಎ ಅಂತ ಹೇಳತ್ತೀರಿ ಪರಮ್ ಏಯ್ಟ್ ತೌಸಂಡ್ ಅಂತ ಹೇಳತ್ತೀರಿ ಎ ಅಂತ ಹೇಳತ್ತೀರಿ ವೆರಿ ಗುಡ್ ಓಕೆ ಕರೆಕ್ಟ್ ಆ್ಯಸ್ ಯುವರ್ ಆನ್ಸರ್ ಆಪ್ಷನ್ ಎ ಪರಮ್ ಏಯ್ಟ್ ತೌಸಂಡ್ ಈಸ್ ದ ಸೂಪರ್ ಕಂಪ್ಯೂಟರ್ ಭಾರತದೊಳಗನ ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದಪ್ಪ ಅಂದ್ರೆ ದಟ್ ಈಸ್ ಪರಮ್ ಏಟ್ ಹಂಡ್ರೆಡ್ ಏನು ಸ್ಪೆಷಾಲಿಟಿ ಸೂಪರ್ ಕಂಪ್ಯೂಟರ್ ಒಳಗೆ ಅಂದರೆ ಆ್ಯಕ್ಚುಲಿ ಕಂಪ್ಯೂಟರ್ ಒಳಗೆ ನಾಲ್ಕು ಟೈಪ್ ಅದೊಳಗೆ ಸೂಪರ್ ಕಂಪ್ಯೂಟರ್ ಒಂದು ಬರ್ತೈತಿ ಆಮೇಲೆ ಮೇನ್ ಫ್ರೇಮ್ ಅಂತ ಬರ್ತೈತಿ ಆಮೇಲೆ ಮಿನಿ ಕಂಪ್ಯೂಟರ್ಸ್ ಅಂತ ಬರ್ತಾವೆ ಮೈಕ್ರೋ ಕಂಪ್ಯೂಟರ್ಸ್ ಅಂತ ಬರ್ತಾವೆ ಸೊ ನಾಲ್ಕು ಟೈಪ್ ಒಳಗೆ ಸೂಪರ್ ಕಂಪ್ಯೂಟರ್ಸ್ಗಳನ್ನು ಭಾರತದೊಳಗೆ ಪರಮ್ ಏಟ್ ಅಂತ ಅದನ್ನು ಇನ್ವೆಂಟೆಡ್ ಮಾಡಿದರು ಇದೇನಂತಂದರೆ ವೆರಿ ಫಾಸ್ಟ್ ಫಾಸ್ಟ್ ಇರ್ತೈತಿ ಕ್ಯಾಲ್ಕುಲೇಟ್ ಫಾಸ್ಟ್ ಮಾಡ್ತೈತಿ ಆದರೆ ನಾವು ಡೇ ಟು ಡೇ ಲೈಫ್ ಒಳಗೆ ಅದನ್ನು ಯೂಸ್ ಮಾಡೋದಿಲ್ಲ ಎಲ್ಲಿ ಭಾಳ ಭಾಳ ದೊಡ್ಡ ದೊಡ್ಡ ಕೆಲಸ ಇರ್ತಾವೆ ಫಾರ್ ಎಕ್ಸಾಂಪಲ್ ನಾಸಾ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಎಲ್ಲಿ ಜಾಸ್ತಿ ಕೆಲಸಗಳು ಇರ್ತಾವಲ್ಲ ಅಲ್ಲಿ ಏನು ಮಾಡ್ತಾರೋ ಇಂಥ ಸೂಪರ್ ಕಂಪ್ಯೂಟರ್ಗಳನ್ನು ಕ್ಯಾಲ್ಕುಲೇಷನ್ ಎಲ್ಲಿ ಜಾಸ್ತಿ ಇರ್ತಾವೆ ಸೂಪರ್ ವರ್ಕಿಂಗ್ ಫಾಸ್ಟ್ ವರ್ಕಿಂಗ್ ಬೇಕಾಗುತ್ತಲ್ಲ ಅಲ್ಲಿ ಸೂಪರ್ ಕಂಪ್ಯೂಟರ್ಗಳನ್ನು ಯೂಸ್ ಮಾಡ್ತಾರೋ ಅವು ಭಾಳ ಎಕ್ಸ್ಪೆನ್ಸಿವ್ನು ಇರ್ತಾವ ಓಕೆ ನೆಕ್ಸ್ಟ್ ಒನ್

ಡೀಸ್ ಆರ್ ದ ನೆಟ್ವರ್ಕ್ ಡಿವೈಸಸ್ ಅಂದರೆ ಕಂಪ್ಯೂಟ್ರ್ ಒಳಗೆ ಯಾವುದೇ ಒಂದು ಕನೆಕ್ಟ್ ಮಾಡೋಕೆ ಯಾವ ಈ ನಾಲ್ಕರಲ್ಲಿ ಒಂದನ್ನು ಡಿವೈಸನ್ನು ಯೂಸ್ ಮಾಡ್ತೀವಿ ಬೇಗ ಬೇಗ ಕಮೆಂಟ್ ಮಾಡಿ ಹೇಳ್ರಿ ಯಾವುದಿದು ಲೆವೆಂತ್ ಕ್ವಶನಿಗೆ ಯಾವ ಆನ್ಸರ್ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಓಕೆ ಭಾಳ ಜನ ಬಿ ಅಂತ ಹೇಳತ್ತೀರಿ ಸಿ ಓಕೆ ಬಿ ಅಂತ ಹೇಳತ್ತೀರಿ ಕೆಲವೊಂದಿಷ್ಟು ಜನ ಪೋರ್ಟ್ ಅಂತ ಮಾಡಿದ್ದೀರಿ ಬಸ್ ಬಿ ಬಿ ಬಸ್ ಬಸ್ ಅಂತ ಮಾಡಿದ್ದೀರಿ ಓಕೆ ಎ ಅಂತ ಹೇಳತ್ತೀರಿ ಕೆಲವೊಂದಿಷ್ಟು ಜನ ಡಿ ಎ ಬಿ ಓಕೆ ಓಕೆ ಲೆಸ್ ಚೆಕ್ ದ ಆನ್ಸರ್ ಏನಪ್ಪ ಆನ್ಸರ್ ಅಂದ್ರೆ ಬಿ ಆಪ್ಷನ್ ಎಲ್ಲರಿಗೂ ಗೊತ್ತೈತಿ ದಟ್ ಈಸ್ ಬಸ್

ನೆಟ್ವರ್ಕ್ಗಳನ್ನು ಜಗ್ಗೋದಿಲ್ಲ ನೆಕ್ಸ್ಟ್ ರಿಂಗ್ ಅಂದ್ರೇನು ಬಹಳ ದೊಡ್ಡ ನೆಟ್ವರ್ಕ್ ಎಲ್ಲ ಕನೆಕ್ಟ್ ಮಾಡ್ತಿರ್ತೀವಲ್ಲ ಅಲ್ಲಿ ನಾವು ರಿಂಗ್ ನೆಟ್ವರ್ಕನ್ನು ಯೂಸ್ ಮಾಡಬೇಕು ಎಲ್ಲಿ ಯೂಸ್ ಮಾಡ್ತೀವಿ ಕಾಲೇಜಸ್ ಸ್ಕೂಲ್ ಒಳಗೆ ಕಂಪ್ಯೂಟರ್ ಲ್ಯಾಬ್ಸ್ ಇರ್ತಾವಲ್ಲ ಅಲ್ಲೆಲ್ಲ ರಿಂಗ್ ಶೇಪ್ನೊಳಗೆ ಕೂತಿರ್ತಾರಲ್ಲ ಅಲ್ಲಿ ನಾವು ಏನು ಮಾಡ್ಬೋದು ಈ ನೆಟ್ವರ್ಕ್ ಡಿವೈಸನ್ನು ಯೂಸ್ ಮಾಡಿ ರಿಂಗ್ ಅನ್ನೋ ನೆಟ್ವರ್ಕ್ ಡಿವೈಸನ್ನು ಯೂಸ್ ಮಾಡಿ ಏನು ಮಾಡ್ಬೋದು ಕಂಪ್ಯೂಟರ್ಗಳನ್ನು ಕನೆಕ್ಟ್ ಮಾಡ್ಬೋದು ಓಕೆ ವಿಲ್ ಮೂಟು ದ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ದ ಟ್ವೆಲ್ತ್ ಕ್ವಶನ್ ದಟ್ ಈಸ್ ದ ಆಪ್ರೇಟಿಂಗ್ ಸಿಸ್ಟಮ್ ಹ್ಯಾಸ್ ದಿಸ್ ನೇಮ್ ಎಲ್ಲರಿಗೆ ಗೊತ್ತೈತಿ ನೀನು ಇದ್ರ ಬಗ್ಗೆನೂ ಹೇಳಿಬಿಟ್ಟಿದ್ದೀನಿ ಜಸ್ಟ್ ಆಪ್ಷನನ್ನು ನೋಡಿರಿ ಸಿಸ್ಟಮ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಒನ್ ಆಲ್ ಆಫ್ ದಿ ಯಾವ್ದು ಇರ್ಬೋದು ಅಂತ ಬೇಗ ಬೇಗ ಕಮೆಂಟ್ ಮಾಡಿ ಹೇಳ್ರಿ ಯಾಕಪ್ಪ ಅಂದ್ರೆ ಇದ್ರ ಬಗ್ಗೆನೂ ಎಕ್ಸ್ಪ್ಲೇಷನ್ ನಿನ್ನೆ ಕೊಟ್ಟಿದ್ದೀನಿ ಆಬ್ವಿಯಸ್ಲಿ ವಿತೌಟ್ ಸೀಯಿಂಗ್ ಕ್ವಶನ್ ಯು ಕ್ಯಾನ್ ಆನ್ಸರ್ ಈಸಿಲಿ ಏನಿರ್ಬೋದು ಆಪ್ಷನ್ ಎ ಅಂತ ಹೇಳತ್ತೀರಿ ಓಕೆ ಭಾಳ ಜನ ಎ ಸಿ ಅಂತ ಹೇಳತ್ತೀರಿ ಈಗ ಓಕೆ ಎ ಅಂತ ಹೇಳತ್ತೀರಿ ಕಮೆಂಟ್ ಫಾಸ್ಟ್ ಸಿ ಎ ಎ ಅಂತ ಹೇಳತ್ತೀರಿ ಸಿ ಸಿ ಮತ್ತು ಎ ಓಕೆ ಭಾಗ್ಯ ಭಾಗ್ಯವರು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳತ್ತಾರು ಓಕೆ ಲೆಟ್ ಸಿ ದ ಆನ್ಸರ್ ಶಿವ ಅವರು ಒನ್ ಪಕ್ಕಾ ಅಂತ ಓಕೆ ಲೆಟ್ ಸಿ ಕರೆಕ್ಟ್ ಆನ್ಸರ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್ ಯಾಕಂದರೆ ನಿನ್ನೆ ಹೇಳಿದ್ದೆ ಓ ಸಿಗೆ ಇನ್ನೂ ಒಂದು ಹೆಸರು ಏನಪ್ಪ ಅಂದ್ರೆ ದಟ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್ ಎಲ್ಲರಿಗೆ ಗೊತ್ತೈತಿ ನಿನ್ನೆನೋ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ ಮುಟ್ಟುದ ನೆಕ್ಸ್ಟ್ ಕ್ವಶನ್ ದಟ್ ಈಸ್ ವಾಟ್ ಥರ್ಟಿತ್ ಒನ್ ಇಟ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ವೇ ಟು ರೆಕಗ್ನೈಸ್ ಆ್ಯಂಡ್ ಆಕ್ಸಸ್ ಇನ್ಫಾರ್ಮೇಷನ್ ಆನ್ ದ ಇಂಟರ್ನೆಟ್ ಅಂದರೆ ಅಂತರ್ಜಾಲದಲ್ಲಿ ಮಾಹಿತಿಯನ್ನು ಸಂಘಟಿಸಲು ಮತ್ತು ಪ್ರವೇಶಿಸಲು ಇದು ಅತ್ಯಂತ ಜನಪ್ರಿಯ ಮಾರ್ಗವಾಗಿದೆ ಮಾರ್ಗ ಅಂದರೆ ಏನರ ಇಲ್ಲೇ ದಾರಿ ವೇ ಯಾವುದಿರ್ಬೋದು ಟೆಲ್ನೆಟ್ ಡಬ್ಲ್ಯೂ 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 ಎಫ್ ಟಿ ಪಿ ಇಮೇಲ್ ಓಕೆ ಎಫ್ ಟಿ ಪಿ ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೊ ಪ್ರೊಟೋಕಾಲ್ ಯಾವುದಿರ್ಬೋದು ಅಂತ ಥರ್ಟಿನ್ ಕ್ವಶನಿಗೆ ಬೇಗ ಬೇಗ ಆನ್ಸರ್ ಮಾಡಿ ತಿಳಿಸ್ರಿ ಓಕೆ ಸ್ಟಾರ್ಟ್ ಕಮೆಂಟಿಂಗ್ ಟೆಲ್ಲೆಟ್ ಅಂತ ಹೇಳತ್ತೀರಿ ಕೆಲವೊಂದಿಷ್ಟನ ಡಬ್ಲ್ಯೂ ಡಬ್ಲ್ಯೂ ಅಂತ ಹೇಳತ್ತೀರಿ ಓಕೆ ಯಾವ್ದು ಇರ್ಬೋದು ಸಿ ಅಂತ ಹೇಳತ್ತೀರಿ ವೆರಿ ಗುಡ್ ಗುಡ್ ಐ ಹೋಪ್ ಆಲ್ ಆನ್ಸರ್ಡ್ ಕರೆಕ್ಟ್ ಒನ್ ಲೆಟ್ ಸಿ ಏನಿರ್ಬೋದು ಎಸ್ ಎಕ್ಸಾಕ್ಟ್ಲಿ ದಟ್ ಈಸ್ ವಾಟ್ ಡಬ್ಲ್ಯೂ 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 ವರ್ಲ್ಡ್ ವೈಡ್ ವೆಬ್ ಓಕೆ ಇದನ್ನ ಎಲ್ಲಿ ಮಾಡ್ತೀವಿ ಅಂತಂದ್ರೆ ಎಕ್ಸಸ್ ದ ಇನ್ಫಾರ್ಮೇಷನ್ ಆನ್ ದ ಇಂಟರ್ನೆಟ್ ಎಲ್ಲರಿಗೂ ಬರ್ತೈತಿ ಏನು ಮಾಡ್ತೀವಿ ಇಮಿಡಿಯೇಟ್ಲಿ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂನ ಕನೆಕ್ಟ್ ಮಾಡಿ ನಾವು ಏನು ಮಾಡ್ತೀವಿ ಇನ್ಫಾರ್ಮೇಷನ ಇಂಟರ್ ಇಂಟರ್ನೆಟ್ ತ್ರೂ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ಫೋರ್ಟೀನ್ತ್ ಒನ್ ಏನಿರ್ಬೋದು ದಿಸ್ ಇಸ್ ದ ನೇಮ್ ಆಫ್ ದ ಡೆಸ್ಕ್ ಟಾಪ್ ಬ್ಯಾಕ್ಗ್ರೌಂಡ್ ಇನ್ ವಿಂಡೋಸ್ ಏನದು ವಿಂಡೋಸ್ನಲ್ಲಿ ಡೆಸ್ಟಾಪ್ ಹಿನ್ನೆಲೆಯ ಹೆಸರು ಅದಕ್ಕೊಂದು ಹಿಂದೆ ನೀವು ಏನು ಮಾಡಿರ್ತೀರಿ ಪಿಕ್ಚರ್ಸನ್ನು ಹಾಕಿರ್ತೀರಿ ಅಥವಾ ಏನೋ ಎನಿಮೇಷನನ್ನು ಹಾಕಿರ್ತೀರಿ ಮೂವಿಂಗ್ ಆಬ್ಜೆಕ್ಟ್ಸನ್ನು ಹಾಕಿರ್ತೀರಿ ಅದಕ್ಕೆ ಏನಂತಾರಪ್ಪ ಅಂದ್ರೆ ವಾಲ್ಪೇಪರ್ ಅಂತಾರೋ ಸ್ಕ್ರೀನ್ ಸೇವರ್ ಅಂತಾರೋ ಏನು ಮೇನ್ ಸ್ಕ್ರೀನ್ ಅಂತಾರೋ ನನ್ನ ಹಫ್ತಿ ಒಬ್ಬೋ ಅಂತಾರೋ ಏನಂತ ಬೇಗ ಬೇಗ ಕಮೆಂಟ್ ಮಾಡಿ ಹೇಳ್ರಿ ರಾಶಿ ರಾಶಿಯವ್ರಿ ಗುಡ್ ಈವ್ನಿಂಗ್ ಓಕೆ ದಯವಿಟ್ಟು ಫಾರ್ಟೀನ್ ಕ್ವಶನಿಗೆ ಆನ್ಸರ್ ಮಾಡ್ರಿ ಬಿ ಅಂತ ಹೇಳತ್ತೀರಿ ಕೆಲವೊಂದಿಷ್ಟರ ಡಿ ಸಿ ಅಂತ ಹೇಳತ್ತರು ಓಕೆ ಲಕ್ಷ್ಮೀಶ್ ಅವರು ವಾಲ್ಪೇಪರ್ ಅಂತ ಹೇಳತ್ತಾರು ಸ್ಮೈಲ್ ತಾಯ ಆ್ಯಂಡ್ ಸ್ಮೈಲವ್ರು ಬಿ ಅಂತ ಹೇಳತ್ತೀರಿ ನೆಕ್ಸ್ಟ್ ಸೌಮ್ಯ ಅವರು ಎ ಅಂತ ಹೇಳತ್ತಾರು ಅವರು ಎ ಕೆಲವೊಂದಿಷ್ಟು ಜನ ಸ್ಕ್ರೀನ್ ಸೇವರ್ ಅನ್ನತೀರಿ ವಾಲ್ಪೇಪರ್ ಬಿ ಸಿ ಸ್ಕ್ರೀನ್ ಸೇವರ್ ಓಕೆ ಎ ಅಂತ ಹೇಳತ್ತೀರಿ ಓಕೆ ಏನೂ ಇಲ್ಲ ಅಂತ ಒಂದಿಷ್ಟು ಜನ ಹೇಳತ್ತೀರಿ ಓಕೆ ಲೆಟ್ ಸಿ ಅದೇ ಹೇಳಿದೆ ನಾನೇ ನಿಮ್ಗೆ ಆಲ್ರೆಡಿ ಏನು ಮಾಡಿದೆ ಒಂದು ಹಿಂಟನ್ನು ಕೊಟ್ಟಿದ್ದೆ ಯಾವ ಹಿಂಟಪ್ಪ ಅಂತಂದ್ರೆ ವಿಂಡೋ ಡೆಸ್ಕ್ಟಾಪ್ ಹಿನ್ನೆಲೆಯ ಹೆಸರು ಈಗ ನಾವು ಕಂಪ್ಯೂಟರ್ ಓಪನ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಸಾಫ್ಟ್ವೇರ್ ಏನು ಕಾಣ್ತಿರ್ತಾವಲ್ಲ ಹಿಂದ್ಗಡೆ ಒಂದು ಚಿತ್ರಗಳದ ರಾಶಿನೇ ಕಾಣ್ತೈತಿ ಇಲ್ಲ ಒಂದೊಂದೇ ಚಿತ್ರ ಇಟ್ಟಿರ್ತೀರಿ ಹೌದಾ ಇಲ್ಲ ಅಬ್ಜೆಕ್ಟ್ಸನ್ನು ಇಟ್ಟಿದ್ದೀರಿ ಅನಿಮೇಷನ್ಗಳನ್ನು ಇಟ್ಟಿರ್ತೀರಿ ಮೂವಿಂಗ್ ಆಬ್ಜೆಕ್ಟ್ಸನ್ನು ಇಟ್ಟಿರ್ತೀರಿ ಇಲ್ಲ ನೀವು ಫ್ಯಾಮ್ಲಿ ಪಿಕ್ಚರ್ ಇಟ್ಟಿರ್ತೀರಿ ನಿಮ್ಮದೇ ಇಟ್ಟಿರ್ತೀರಿ ಹೌದಾ ಏನಂತಾರೆ ಅಂದ್ರೆ ವಾಲ್ಪೇಪರ್ ಏನಂತಾರು ನೇಮ್ ಆಫ್ ದ ಡೆಕ್ಸ್ಟಾಪ್ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡಿಗೆ ಏನಂತಾರೋ ವಾಲ್ಪೇಪರ್ ಅಂತ ಸ್ಕ್ರೀನ್ ಸೇವರ್ ಏನಂತಂದ್ರೆ ಇನ್ ಕೇಸ್ ಮೊಬೈಲಲ್ಲಿ ಲಾಕ್ ಆದಾಗ ಏನಾಗ್ತೈತಿ ಬೇರೆ ಸ್ಕ್ರೀನ್ ಸೇವರ್ನ ಇಟ್ಟಿರ್ತೀರಿ ಹೌದಾ ಜಸ್ಟ್ ನೀವು ಹಿಂಗೆ ಹಿಂಗೆ ಮಾಡಿದ್ರೆ ಸಾಕು ಅದು ಸ್ಕ್ರೀನ್ ಸೇವರ್ ಬೇರೆ ಫೋಟೋ ಬರ್ತಿರ್ತೈತಿ ಬೇರೆ ಇಮೇಜ್ ಬರ್ತಿರ್ತೈತಿ ಹೌದಾ ಅದಕ್ಕೆ ಏನಂತಾರೆ ಸ್ಕ್ರೀನ್ ಸೇವರ್ ಅಂತಾರೆ ಮೇನ್ ಸ್ಕ್ರೀನ್ ಇಸ್ ದ ಮೇನ್ ಸ್ಕ್ರೀನ್ ಇನ್ಕ್ಲೂಡೆಡ್ ದ ವಾಲ್ಪೇಪರ್ ಯಾವಾಗಲೂ ಮೇನ್ ಸ್ಕ್ರೀನ್ ಹಾಗೆ ಇರುವುದಿಲ್ಲ ಅದರೊಳಗೆ ಏನಿರ್ತೈತಿ ಒಬ್ಬಿಯಸ್ಲಿ ವಾಲ್ಪೇಪರ್ ಇರ್ತೈತಿ ನನ್ ಆಫ್ ದ ಅಬೋ ಇಸ್ ದ ರಾಂಗ್ ಆನ್ಸರ್ ಓಕೆ ಇಲ್ಲಿ ಮುಟ್ಟುದ ನೆಕ್ಸ್ಟ್ ಕ್ವಶನ್ ಏನು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಮ್ಯಾಕ್ಸಿಮಮ್ ಯೂನಿಟ್ ಆಫ್ ಅ ಸ್ಟೋರೇಜ್ ಕೆಳಗಿನವುಗಳಲ್ಲಿ ಯಾವುದು ಶೇಖರಣೆಯ ಗರಿಷ್ಠ ಘಟಕವಾಗಿದೆ ನಾಟ್ ಓನ್ಲಿ ಇನ್ ಕಂಪ್ಯೂಟರ್ ನೀವು ಮೊಬೈಲ್ ಒಳಗೂ ಭಾಳ ಯೂಸ್ ಆಗ್ತೈತಿ ಯಾಕಂದ್ರೆ ಇದೆಲ್ಲರಿಗೆ ಗೊತ್ತಿದ್ದಿದ್ದೆ ಮೊಬೈಲ್ ಒಳಗೆ ಹೋದ ತಕ್ಷಣ ಏನು ಚೆಕ್ ಮಾಡ್ತೀರಿ ವಿ ಡೋಂಟ್ ಲುಕ್ ದ ಕಂಪನೀಸ್ ಕಂಪ್ನಿಗಳು ನೋಡೋಂಗಿಲ್ಲ ನಾವು ಮೊಬೈಲದ ಫಸ್ಟ್ ಏನು ನೋಡೋದು ಎಸ್ ಎಷ್ಟು ಸ್ಟೋರೇಜ್ ಐತಿ ಮೊಬೈಲ್ ಒಳಗೆ ಜಾಸ್ತಿ ಇದ್ರೆ ತಗೋತೀವಿ ಸೊ ಕಂಪ್ಯೂಟರ್ ಒಳಗೆ ಜಾಸ್ತಿ ಇದ್ದಿದ್ದೆ ಅದು ಕೆ ಬಿ ಐತೋ ಟಿ ಬಿ ಐತೋ ಜಿ ಬಿ ಐತೋ ಏನೋ ಎಮ್ ಬಿ ಐತೋ ಅಂದರೆ ಕಿಲೋಬೈಟ್ ಟೆರಾಬೈಟ್ ಗಿಗಾಬೈಟ್ ಮೆಗಾಬೈಟ್ ಯಾವುದು ಐತಿ ಅನ್ನೋದನ್ನು ಬೇಗ ಬೇಗ ಕಮೆಂಟ್ ಮಾಡಿ ಹೇಳಿ ಫಿಫ್ಟೀನ್ ಕ್ವಶನಿಗೆ ಯಾವುದು ಕರೆಕ್ಟಾದ ಆನ್ಸರ್ ಅಂತ ತಿಳಿಸ್ರಿ ಕೆಲವೊಂದು ಇಷ್ಟರ ಬಿ ಅಂತ ಹೇಳತ್ತೀರಿ ಓಕೆ ಎಮ್ ಬಿ ಅಂತ ಹೇಳತ್ತೀರಿ ಟಿ ಬಿ ಟೆರಾಬೈಟ್ ಅಂತ ಹೇಳತ್ತೀರಿ ಓಕೆ ಬಿ ಅಂತ ಹೇಳತ್ತೀರಿ ವೆರಿ ಗುಡ್ ಯಾಕಪ್ಪ ಅಂದರೆ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತೈತೆ ಯಾಕಂದರೆ ಸ್ಟೋರೇಜ್ ಒಳಗೆ ಎಲ್ಲರೂ ಏನು ಮಾಡಿಬಿಟ್ಟಿದ್ದೀವಿ ಪಿ ಎಚ್ ಡಿ ಮಾಡಿಬಿಟ್ಟಿದ್ದೀವಿ ಮೊಬೈಲ್ ಒಳಗೆ ಜಾಸ್ತಿ ಸ್ಟೋರೇಜ್ ಇದ್ರಷ್ಟೇ ನಾವು ಮೊಬೈಲ್ಗಳನ್ನ ತೊಗೋತೀವಿ ಯಾಕಂದರೆ ನಾವು ಫೋಟೋಸ್ ಹಿಡಿಸ್ಬೇಕು ವಿಡಿಯೋಸ್ ಹಿಡಿಸ್ಬೇಕು ಮತ್ತು ಡೌನ್ಲೋಡ್ ಮಾಡಿದ್ದು ಹಿಡಿಬೇಕು ಹೌದಾ ಸೊ ಅಬ್ವಿಯಸ್ಲಿ ಕಂಪ್ಯೂಟ್ರ್ ಒಳಗೂ ಪ್ರೊಸೆಸ್ ಆಗಕ್ಕೆ ಡೇಟಾ ಸೇವ್ ಆಗಕ್ಕೆ ನೀವು ಒಂದನ್ನು ಸೇವ್ ಮಾಡಿಡಾಕ ಅದ್ರ ಏನು ಬೇಕು ಹೈಯೆಸ್ಟ್ ಮೆಮರಿ ಬೇಕು ಯಾವುದಪ್ಪ ಅಂತಂದ್ರೆ ದಟ್ ಈಸ್ ಟೆರಾಬೈಟ್ ಯಾವುದು ಟೆರಾಬೈಟ್ ಇನ್ನೂ ಒಂದು ಪಾಸಿಬಲ್ ಕ್ವೆಶನ್ ಏನಪ್ಪ ಅಂತಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಮಿನಿಮಮ್ ಯೂನಿಟ್ ಆಫ್ ಸ್ಟೋರೇಜ್ ಅಂದರೆ ಕಡಿಮೆ ಸ್ಟೋರೇಜ್ ಇರುವಂತಹ ಯಾವುದು ಘಟಕ ಅಂತ ಕೇಳಿದರು ಅಂತಂದ್ರೆ ದಟ್ ಈಸ್ ಕೆ ಬಿ ಕಿಲೋ ಬೈಟ್ ಕಿಲೋ ಬೈಟ್ ಈಸ್ ದ ಲೋವೆಸ್ಟ್ ಯೂನಿಟ್ ದ ಟಿ ಈಸ್ ದ ಹೈಯೆಸ್ಟ್ ಯೂನಿಟ್ ಆಫ್ ಅ ಸ್ಟೋರೇಜ್ ತಿಳಿತು ಇವೆರಡು ಮೀಡಿಯಮ್ ಜಿ ಬಿ ಆ್ಯಂಡ್ ಎಮ್ ಬಿ ಓಕೆ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್

ಓಕೆ ಈ ಕ್ವಶನ್ ಒಳಗನ ಆನ್ಸರ್ ಐತಿ ನೋಡೂ ಎಷ್ಟು ಜನ ಬೇಗ 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 ಕಮೆಂಟ್ ಮಾಡಿ ತಿಳಿಸ್ತಾರಂತ ಸಿಕ್ಸ್ಟೀನ್ ಕ್ವಶನಿಗೆ ಯಾವ್ದು ಆನ್ಸರ್ ಆಗಿರ್ಬೋದು ಅಂತ ಬೇಗ ಬೇಗ ತಿಳಿಸ್ರಿ ಓಕೆ ಎ ಅಂತ ಹೇಳತ್ತೀರಿ ಕೆಲವೊಂದಿಷ್ಟು ಜನ ಬಿ ಎ ಅಂತ ಹೇಳತ್ತೀರಿ ದೀಪ ಅವರು ಎ ಅಂತ ಹೇಳಿದರು ಜಯಶ್ರೀ ಅವರು ಬಿ ಸೂರ್ಯ ಅವರು ಬಿ ಅಂತ ಹೇಳತ್ತಾರು ಓಕೆ ಎಲ್ಲರೂ ಎ ಬಿ ಸಿ ವಿದ್ಯಾವತಿ ಅವ್ರದ್ದುಗೆ ಡೌಟ್ ಐತಿ ಡಿ ಹೌದಲ್ಲ ಅಂತ ಹೇಳಿ ಅವ್ರು ನನಗೆ ಕೇಳತ್ತಾರು ಓಕೆ ಎ ವರ್ಡ್ ಸ್ಟೈಲ್ ಅಂತ ಹೇಳತ್ತೀರಿ ಒಂದಿಷ್ಟು ಜನ ಓಕೆ ಲೆಟ್ ಸಿ ದ ಆನ್ಸರ್ ಏನಿರ್ಬೋದು ಓಕೆ ಚೇಂಜ್ ದ ಅಪೀರಿಯನ್ಸ್ ಆಫ್ ದ ವರ್ಡ್ಸ್ ದ ಕ್ವಶನ್ ಒಳಗನೆ ಏನೈತಿ ಆನ್ಸರ್ ಐತಿ ಏನು ವರ್ಡ್ಸದ ಸ್ಟೈಲನ್ನೇ ಚೇಂಜ್ ಮಾಡೋಕೆ ಅದು ನಮ್ಗೆ ಹೆಂಗೆ ಕಾಣಬೇಕು ಒಂದೊಂದಿಷ್ಟು ಒಂದು ಆಗಿ ಕಾಣಬೇಕು ಆಗಿ ಕಾಣಬೇಕು ಇಟಾಲಿಯನ್ ಆಗಿ ಕಾಣಬೇಕು ಆಮೇಲೆ ಡಾರ್ಕ್ ಆಗಿ ಕಾಣಬೇಕು ಕಲರ್ ಕಲರ್ ಆಗಿ ಕಾಣಬೇಕು ಇಂಥವೆಲ್ಲ ಯಾರು ಚೇಂಜ್ ಮಾಡ್ತಾರೋ ಅಂತಂದ್ರೆ ಎಮ್ ಎಸ್ ವರ್ಡ್ ಒಳಗೆ ವರ್ಡ್ ಸ್ಟೈಲ್ ಯಾವುದು ವರ್ಡ್ ಸ್ಟೈಲ್ ಪೇಜ್ ಸ್ಟೈಲ್ ಏನು ಮಾಡ್ತೈತಿ ಅಂದರೆ ನೀವು ಪ್ರಿಂಟ್ ತಕ್ಕೋಬೇಕಿದ್ರೆ ಪೇಜ್ ಒಳಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇತ್ತು ಅಂದ್ರೆ ಅದನ್ನು ಪೇಜ್ ಸ್ಟೈಲನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಪ್ರಿಂಟ್ ಸ್ಟೈಲ್ ಅಂತಂದ್ರೆ ಪ್ರಿಂಟಿಂಗ್ ಒಳಗೆ ಮಾರ್ಜಿನ್ ಆ ಕಡೆ ಈ ಕಡೆ ಆಗಿರ್ತಾವೆ ಎಡಕ ಬಲಕ ಮೇಲ್ಗಡೆ ಕೆಳಗಡೆ ಹೆಡ್ಡರ್ ಫುಟರ್ ಆ್ಯಡ್ ಮಾಡೋದಿತ್ತು ಆ ಟೈಮ್ ಒಳಗೆ ಏನು ಮಾಡ್ತೀವಿ ಪ್ರಿಂಟ್ ಸ್ಟೈಲನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಕ್ಯಾರೆಕ್ಟರ್ ಸ್ಟೈಲ್ ಅನ್ನೋದು ಕಂಪ್ಯೂಟ್ರ್ ಒಳಗೆ ವರ್ಡ್ ಒಳಗ ಬರೋದಿಲ್ಲ ಯಾವುದೇ ರೀತಿಯ ಕ್ಯಾರೆಕ್ಟರ್ ಸ್ಟೈಲ್ ಅನ್ನೋದು ಇಲ್ಲ ಬರೋದೇನ ಆಪ್ಷನ್ ವರ್ಡ್ ಸ್ಟೈಲ್ ಓಕೆ ನೆಕ್ಸ್ಟ್ ಕ್ವಶನ್ ದಟ್ ಈಸ್ ಟೂಲ್ ಬಾರ್ ಹ್ಯಾಸ್ ಆ್ಯಂಡ್ ಐಕಾನ್ ಟು ಚೇಂಜ್ ಟೆಕ್ಸ್ಟ್ ಸ್ಟೈಲ್ ಇನ್ ಎಮ್ ಎಸ್ ವರ್ಡ್ ಯಾವ ಟೂಲ್ ಬಾರ್ ಒಳಗೆ ಏನಿರ್ತೈತಲ್ಲ ಪಠ್ಯದ ಶೈಲಿಯನ್ನು ಬದಲಿಸಲು ಯಾವ ಐಕಾನನ್ನು ಹೊಂದಿದೆ ಎಮ್ ಎಸ್ ವರ್ಡ್ ಒಳಗೆ ಓಕೆ ಆಪ್ಷನ್ ಎ ರಿವ್ಯೂವಿಂಗ್ ಟೂಲ್ ಬಾರ್ ಆಪ್ಷನ್ ಬಿ ಎಡಿಟಿಂಗ್ ಟೂಲ್ ಬಾರ್ ಆಪ್ಷನ್ ಸಿ ಫಾರ್ಮೆಟಿಂಗ್ ಟೂಲ್ ಬಾರ್ ಆಪ್ಷನ್ ಡಿ ಸ್ಟೈಲ್ ಟೂಲ್ ಬಾರ್ ಎಲ್ಲನೂ ಕ್ವಶನ್ ಒಳಗೆ ಏನಿದಾವು ಎಸ್ ಆನ್ಸರ್ ಇದಾವೆ ಬೇಗ ಬೇಗನೆ ಕಮೆಂಟ್ ಮಾಡಿ ಸೆವೆಂಟೀನ್ ಕ್ವಶನಿಗೆ ಯಾವ ಆನ್ಸರ್ ಅಂತ ಹೇಳ್ರಿ ಯಾವುದಿರ್ಬೋದು ಎಮ್ ಎಸ್ ವರ್ಡ್ನಲ್ಲಿ ಟೂಲ್ ಬಾರ್ ಪಠ್ಯದ ಶೈಲಿಯನ್ನು ಬದಲಿಸುವ ಐಕಾನ್ ಹೊಂದಿದೆ ಯಾವುದು ಐಕಾನ್ ಹೊಂದಿದೆ ಮೋಸ್ಟ್ ಆಫ್ ದ ಪೀಪಲ್ ಬಿ ಬಿ ಅಂತ ಹೇಳತ್ತೀರಿ ಎ ಅಂತ ಹೇಳತ್ತೀರಿ ಓಕೆ ಬಿ ಅಂತ ಹೇಳತ್ತೀರಿ ಎ ಡಿ ಓಕೆ ಎಲ್ಲ ಆನ್ಸರು ಮಾಡತ್ತೀರಿ ಏನ ಎ ಬಿ ಸಿ ಡಿ ಮಿಕ್ಸ್ ಮಿಕ್ಸ್ಡ್ ವರ್ಷನ್ ಆಫ್ ದ ಟೂಲ್ ಬಾರ್ ಓಕೆ ಸಿ ಓಕೆ ಬಿ ಅಂತ ಹೇಳತ್ತೀರಿ ಕೆಲವೊಂದಿಷ್ಟು ಜನ ಡಿ ಅಂತ ಹೇಳತ್ತೀರಿ ಸ್ಟೈಲ್ ಟೂಲ್ ಬಾರ್ ಅಂತ ಎಡಿಟಿಂಗ್ ಟೂಲ್ ಬಾರ್ ಅಂತ ಹೇಳತ್ತೀರಿ ಓಕೆ ಓಕೆ ಲೆಟ್ಸ್ ಸಿ ಯಾವುದಿರ್ಬೋದು ಆನ್ಸರ್ ಅಂದರೆ ಈಗ ನೋಡಿರಿ ಟೂಲ್ ಬಾರ್ ಹ್ಯಾಸ್ ಐಕಾನ್ ಟೂಲ್ ಬಾರಿ ಟೂಲ್ ಬಾರ್ ಅನ್ನೋದೊಂದು ಇರ್ತೈತೆ ಹೌದಾ ಐಕಾನ್ ಅದರೊಳಗೆ ಏನಿರ್ತೈತಿ ಚೇಂಜ್ ಟೆಕ್ಸ್ಟ್ ಸ್ಟೈಲ್ ಸ್ಟೈಲ್ ಅನ್ನೋದನ್ನು ಟೆಕ್ಸ್ಟ್ ಸ್ಟೈಲ್ ಅನ್ನೋದನ್ನು ನಾವು ಯಾವುದ್ರೊಳಗೆ ಎಮ್ ಎಸ್ ವರ್ಡ್ ಒಳಗೆ ಯೂಸ್ ಮಾಡ್ಕೊತೀವಿ ಅಂದರೆ ದಟ್ ಈಸ್ ಕಾಲ್ಡ್ ಎಡಿಟಿಂಗ್ ಟೂಲ್ ಬಾರ್ ಒಬ್ವಿಯಸ್ಲಿ ಯಾಕಪ್ಪ ಅಂದರೆ ಈ ವರ್ಡನ್ನು ಚೇಂಜ್ ಮಾಡಬೇಕು ಅಂದ್ರೆ ಅದು ಎಡಿಟ್ ಮಾಡ್ದಂಗೆ ಆಯಿತು ಈಗ ಏನಾದ್ರೂ ಗ್ರಾಮಟಿಕಲ್ ಮಿಸ್ಟೇಕ್ ಮಾಡಿದ್ವಿ ಅಂದ್ರೆ ಎರೇಸ್ ಮಾಡಿ ಮತ್ತು ಬರಿತೀವಿ ದಟ್ ಈಸ್ ಎಡಿಟಿಂಗ್ ಹೌದಾ ಸೊ ದ ಆಪ್ಷನ್ ದ ಕರೆಕ್ಟ್ ಆನ್ಸರ್ ಈಸ್ ವಾಟ್ ಎಡಿಟಿಂಗ್ ಟೂಲ್ ಬಾರ್ ಓಕೆ ವಿಲ್ ಮೂ ಟು ದ ಏಟೀನ್ತ್ ಕ್ವಶನ್ ಏನು ಏಯ್ಟಿನ್ ಕ್ವಶನ್ ಅಂದರೆ ಭಾಳ ಈಸಿ ಕ್ವಶನ್ ದಟ್ ಈಸ್ ಫ್ರಮ್ ದ ಎಕ್ಸೆಲ್ ಡ್ಯಾಶ್ ದ ಸಿಂಬಲ್ ಮಸ್ಟ್ ಬಿ ಇನ್ ಆ್ಯಂಡ್ ಎಕ್ಸೆಲ್ ಫಾರ್ಮುಲಾ ಅಂದರೆ ಯಾವ ಸಂಕೇತ ಎಕ್ಸೆಲ್ ಸೂತ್ರದಲ್ಲಿ ಕಂಪಲ್ಸರಿ ಇರಬೇಕು ಅಂದರೆ ಆ್ಯಟ್ ಇರಬೇಕು ಡಾಲರ್ ಇರಬೇಕು ಕೋಸ್ಟು ಇರಬೇಕು ಕೋಸ್ಟು ಸ್ಕ್ವೇರ್ ಇಟ್ ಇರಬೇಕು ಯಾವ್ದು ಇರಬೇಕು ಅಂತ ಬೇಗ ಬೇಗ ಕಮೆಂಟ್ ಮಾಡಿ ಹೇಳ್ರಿ ಏಟೀನ್ ಕ್ವಶನಿಗೆ ಯಾವ್ದು ಆನ್ಸರ್ ಅಂತ ಹೇಳ್ರಿ ಯಾವ್ದು ಇರ್ಬೋದು ಬಿ ಅಂತ ಹೇಳತ್ತೀರಿ ಓಕೆ ಓಕೆ ಸಿ ಅಂತ ಹೇಳತ್ತೀರಿ ಬಿ ಅಂತ ಹೇಳತ್ತೀರಿ ಸೊ ನಿಮಗೆ ಕನ್ಫ್ಯೂಷನ್ ಯಾವ್ದ್ರೊಳಗೆ ಐತಿ ಬಿ ಮತ್ತು ಸಿ ಲೆಸ್ಟ್ ಚೆಕ್ ಆ್ಯಕ್ಚುಲಿ ನಾವು ಏನು ಎಕ್ಸೆಲ್ ಒಳಗೆ ಫಾರ್ಮುಲಾನ ಬರಿತಿರ್ತೀವಲ್ಲ ಅದರೊಳಗೆ ಆ್ಯಟ್ ಮತ್ತು ಡಾಲರನ್ನು ಕಾಮನ್ಲಿ ಯೂಸ್ ಮಾಡೋದಿಲ್ಲ ರೇರ್ ಭಾಳ ಎಲ್ಲಿ ಸೆಲ್ ಭಾಳ ದೊಡ್ಡ ಕ್ಯಾಲ್ಕುಲೇಷನ್ ಇರ್ತಾವಲ್ಲ ಅಲ್ಲಿ ಆ್ಯಟ್ ಮತ್ತು ಡಾಲರನ್ನು ಯೂಸ್ ಮಾಡ್ತೀವಿ ಇದಂತೂ ಇಲ್ವೇ ಇಲ್ಲ ಡಿ ಆಪ್ಷನ್ ಈಸ್ ರಾಂಗ್ ಕರೆಕ್ಟ್ ಆನ್ಸರ್ ಇಸ್ ಸಿ ಓಕೆ ಎಲ್ಲಿ ಫಾರ್ ಎಕ್ಸಾಂಪಲ್ ಈಗ ಸೆಲ್ ಒನ್ ಇರ್ತೈತಿ ಸಿ ಒನ್ ಸಿ ಟು ನನಗೆ ಸಿ ತ್ರೀ ಇಲ್ಲೇ ಟೂ ಇರ್ತೈತಿ ಟೂ ಇರ್ತೈತಿ ನನಗಿಲ್ಲಿ ಎಡಿಷನ್ ಮಾಡಬೇಕಾಗೈತಿ ಒಂದು ನೂರು ಎಡಿಷನ್ ಮಾಡಬೇಕಾಗ್ಯವ ದರ್ ನಾನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ ಅವಾಗ ಏನು ಮಾಡಬೇಕು ಅಂದರೆ ಎಕ್ಸೆಲ್ ಒಳಗೊಂದು ಇಮಿಡಿಯೆಟ್ಲಿ ಫಾರ್ಮುಲಾ ಹಾಕಬೇಕು ಏನಂತ ಇಸೀಕ್ವಲ್ಸ್ ಟು ಓಕೆ ಇಸಿಕೋಸ್ಟು ಸಿ ಒನ್ ಪ್ಲಸ್ ಸಿ ಟು ಅಂತ ನೀವು ಎಂಟ್ರ್ ಕೊಟ್ಬಿಟ್ರಿ ಅಂದ್ರೆ ಆಟೋಮೆಟಿಕ್ಲಿ ಸಿ ತ್ರೀ ಒಳಗೆ ಎಲ್ಲ ಏನು ಬಂದುಬಿಡ್ತಾವೆ ಈ ಸಿ ಒನ್ ಸೆಲ್ ಒಳಗೆ ಮತ್ತು ಸಿ ಟು ಸೆಲ್ ಒಳಗೆ ಏನು ಎಡಿಷನ್ ಇರ್ತೈತಲ್ಲ ಡೈರೆಕ್ಟ್ ಆನ್ಸರ್ ಬಂದುಬಿಡ್ತಾವೆ ಓಕೆ ಈ ಕಾಮನ್ಲಿ ನಾವು ಏನನ್ನ ಯೂಸ್ ಮಾಡ್ತೀವಿ ಇಸಿಕೋಸ್ಟು ಸೈನನ್ನು ಎಕ್ಸೆಲ್ ಒಳಗೆ ಯೂಸ್ ಮಾಡ್ತೀವಿ ಟು ಸೈನ್ ಇಲ್ದ ಯಾವುದೇ ರೀತಿಯ ಎಕ್ಸಿಕ್ಯೂಷನ್ ಎಕ್ಸೆಲ್ ಒಳಗೆ ಆಗೋದಿಲ್ಲ ಓಕೆ ನೆಕ್ಸ್ಟ್

ಹೇಳಿರಿ ಯಾಕಂದ್ರೆ ಇದನ್ನೆಲ್ಲರೂ ಯೂಸ್ ಮಾಡ್ತಿರ್ತೀರಿ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತೈತಿ ಲೆಟ್ ಸಿ ನೈನ್ಟೀನ್ ಕ್ವಶನಿಗೆ ಯಾವುದು ಆನ್ಸರ್ ಅಂತ ಬೇಗ ಬೇಗ ಹೇಳ್ರಿ ಓಕೆ ಯಾವುದಿರ್ಬೋದು ಸಿ ಅಂತ ಹೇಳತ್ತೀರಿ ಒಂದಿಷ್ಟು ಜನ ಎ ಅಂತ ಹೇಳತ್ತೀರಿ ಓಕೆ ಕಂಟ್ರೋಲ್ ಎ ಅಂತ ಹೇಳತ್ತಾರು ನವೀನವರು ಕಂಟ್ರೋಲ್ ಪ್ಲಸ್ ಎ ಅಂತ ಹೇಳತ್ತಾರು ಓಕೆ ನಾ ಏನಂತ ಹೇಳಿದ್ದೀನಿ ಅಂದ್ರೆ ಸಾರಿ ಎಂಟಯರ್ ಕಾಲಮ್ ನಾಟ್ ಎಂಟೈಯರ್ ಪೇಜ್ ಅರ್ಥ ಮಾಡಿಕೊಡ್ರಿ ಪೂರ ಪೇಜ್ ನಾನು ಸೆಲೆಕ್ಟ್ ಮಾಡೋಕೆ ಹೇಳತಿಲ್ಲ ಜಸ್ಟ್ ಒಂದು ಕಾಲಮ್ ಸೆಲೆಕ್ಟ್ ಮಾಡೋಕೆ ಯಾವ ಶಾರ್ಟ್ಕಟ್ ಕೀನ ಯೂಸ್ ಮಾಡ್ತೀವಿ ಅಂತ ಕೇಳತ್ತೆ ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ಸೆಲೆಕ್ಟೆಡ್ ದ ಎ ಆಪ್ಷನ್ ಓನ್ಲಿ ಬಿ ಓಕೆ ಬಿ ಅಂತ ಹೇಳತ್ತೀರಿ ಬಿ ಓಕೆ ಎ ಓಕೆ ನೋಡೋಣ ಎಲ್ಲರೂ ಕನ್ಫ್ಯೂಸ್ ಆಗಕತ್ತೀರಿ ಏನಂತಂದ್ರೆ ಕಂಟ್ರೋಲ್ ಪ್ಲಸ್ ಎ ಹೇಳ್ಬಿಡ್ತೀನಿ ಜಸ್ಟ್ ನೀವು ಕಂಟ್ರೋಲ್ ಪ್ಲಸ್ ಎ ಅನ್ನ ಹೊತ್ತಿ ಏನಾದರೂ ಪ್ರೆಸ್ ಮಾಡಿದ್ರಿ ಅಂದ್ರೆ ಏನಾಗ್ತೈತಿ ಸೆಲೆಕ್ಟ್ ಆಲ್ ಅಂತ ಅರ್ಥ ಇದ್ರೆ ಸರ್ ಸೆಲೆಕ್ಟ್ ಆಲ್ ಅಂದ್ರೆ ಪೇಜ್ ಒಳಗೆ ಇರ್ತಕ್ಕಂತಹ ಎಲ್ಲ ವರ್ಡ್ ಕ್ಯಾರೆಕ್ಟರ್ಸು ಏನಾಗ್ತಾವೆ ಸೆಲೆಕ್ಟ್ ಆಗ್ತಾವ್ ನನಗೆಲ್ಲ ಬೇಡ ಜಸ್ಟ್ ಒಂದು ಕಾಲಮ್ ಕಾಲಮ್ ಅಂದ್ರೆ ಏನ್ರಿ ಇದು ಹೌದಾ ರೋ ಏನು ಹಿಂಗೆ ಬರ್ತಾವ್ ಜಸ್ಟ್ ನನಗೆ ಎಮ್ ಎಸ್ ಎಕ್ಸೆಲ್ನಲ್ಲಿ ಸಂಪೂರ್ಣ ಕಾಲಮ್ ಅನ್ನು ಆಯ್ಕೆ ಇಷ್ಟೇ ಒಂದು ಸೆಲೆಕ್ಟ್ ಆಗಬೇಕಾಗೈತಿ ಅಂದ್ರೆ ಎಕ್ಸೆಲ್ ಒಳಗೆ ಯಾವ ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀವಿ ಅಂದ್ರೆ ದಟ್ ಈಸ್ ಕಂಟ್ರೋಲ್ ಸ್ಪೇಸ್ ಬಾರ್ ದೊಡ್ಡದೊಂದು ಸ್ಪೇಸ್ ಬಾರ್ ಅಂತ ಇರ್ತೈತಿ ದೊಡ್ಡ ಕೀ ಹೌದಾ ಕಂಟ್ರೋಲನ್ನು ಒತ್ತಿ ನೀವು ಸ್ಪೇಸ್ ಬಾರ್ನ ಒತ್ತಿದ್ರಿ ಅಂದ್ರೆ ಎಂಟೈರ್ ಕಾಲಮ್ ಏನಾಗ್ತೈತಿ ಸೆಲೆಕ್ಟ್ ಆಗ್ತೈತಿ ಎಕ್ಸೆಲ್ ಒಳಗೆ ಆದರೆ ನೀವು ಕನ್ಫ್ಯೂಷನ್ ಏನು ಮಾಡ್ಕೊಂಡ್ರಿ ಅಂದರೆ ನಾರ್ಮಲಿ ಕಂಟ್ರೋಲ್ ಎ ಅಂದ್ರೆ ಸೆಲೆಕ್ಟ್ ಆಲ್ ಎಲ್ಲ ಸೆಲೆಕ್ಟ್ ಆಗಿಬಿಡ್ತಾವೆ ಪರ್ಟಿಕ್ಯುಲರ್ಲಿ ಒಂದ ರೋ ಒಂದ ಕಾಲಮ ಆಗುದಿಲ್ಲ ಹೌದಾ ಇದು ರೋ ಮತ್ತು ಇದು ಕಾಲಮ್ ನನಗೆ ಇದೇ ರೋ ಬೇಕಾಗೈತಿ ಅಂದ್ರೆ ಕಂಟ್ರೋಲ್ ಪ್ಲಸ್ ಸ್ಪೇಸ್ ಪಾರ್ ನ ಒತ್ತಿದ್ನಿ ಅಂದ್ರೆ ಏನಾಗ್ತೈತಿ ಒಬ್ಬಿಯಸ್ಲಿ ಎಂಟೈರ್ ಕಾಲಮ್ ಸೆಲೆಕ್ಟ್ ಆಗ್ತೈತಿ ಓಕೆ ನೆಕ್ಸ್ಟ್ ಮೂವ್ ಟು ದ ಲಾಸ್ಟ್ ಕ್ವಶನ್ ಏನೈತಿ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಫಾರ್ ಝೂಮಿಂಗ್ ಇನ್ ಸ್ಲೈಡ್ಸ್ ಫ್ರಮ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಬೇಸ್ ಅಂದರೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟಿನಿಂದ ಸ್ಲೈಡ್ಗಳಲ್ಲಿ ಝೂಮ್ ಮಾಡಲು ಗರಿಷ್ಠ ಮಿತಿ ಏನು ಆಪ್ಷನ್ ಎ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆಪ್ಷನ್ ಬಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಯಾವುದಿರ್ಬೋದು ಅಂತ ಬೇಗ ಬೇಗ ಕಮೆಂಟ್ ಮಾಡಿ ಹೇಳಿರಿ ಟ್ವೆಂಟಿಯತ್ ಕ್ವಶನಿಗೆ ಯಾವ ಕರೆಕ್ಟ್ ಆನ್ಸರ್ ಅಂತ ಹೇಳಿ ಸೊ ಸಿ ಅಂತ ಹೇಳತ್ತೀರಿ ಎ ಅಂತ ಹೇಳತ್ತೀರಿ ಕೆಲವೊಂದಿಷ್ಟು ಜನ ಓಕೆ ಅವರು ಫೋರ್ ಹಂಡ್ರೆಡ್ ಅಂತ ಹೇಳತ್ತಾರು ಸಿ ಅಂತ ಹೇಳತ್ತೀರಿ ಸಿದ್ದು ಅವರು ಸಿ ಅಂತ ಹೇಳಿದರು ಫೋರ್ ಹಂಡ್ರೆಡ್ ಅಂತ ಹೇಳತ್ತಾರು ನಾಗರಾಜ್ ಅವರು ಸಿ ಅಂತ ಹೇಳತ್ತೀರಿ ಶಿವ ಅವರು ಫೋರ್ ಹಂಡ್ರೆಡ್ ಪಕ್ಕಾ ಅಂತ ಹೇಳತ್ತಾರು ಓಕೆ ಲೆಟ್ ಸಿ ಯಾಕಪ್ಪ ಅಂದರೆ ಆ್ಯಸ್ ಯೂಜಲ್ ನಿಮಗೆಲ್ಲ ಬರ್ತೈತಿ ಎಷ್ಟು ಝೂಮ್ ಮಾಡ್ತೀರಲ್ಲ ದ್ಯಾಟ್ ಲಿಮಿಟ್ ಏನಿರ್ತೈತಿ ದಟ್ ಈಸ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಫೋರ್ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಏನೈತಿ ಲಿಮಿಟ್ ಇರ್ತೈತಿ ನಮಗೆ ಝೂಮ್ ಮಾಡೋಕೆ ಎಲ್ಲೆದು ಪವರ್ ಪಾಯಿಂಟ್ ಒಳಗೆ ಅಂದರೆ ಏನಂತೀವಿ ಪಿ ಪಿ ಟಿ ಅಂತ ಹೇಳ್ತೀವಿ ಹೌದಾ ಆ ಪಿ ಪಿ ಟಿ ಒಳಗೆ ಏನೈತಲ್ಲ ಪವರ್ ಪಾಯಿಂಟ್ ಒಳಗೆ ಫೋರ್ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ನಾವು ಲಾಸ್ಟ್ ಝೂಮಿಂಗನ್ನು ಮಾಡ್ಬೋದು ಸೊ ಇವತ್ತಿನ ಕ್ಲಾಸ್ ಎಲ್ಲರಿಗೂ ಅರ್ಥ ಆತಂತ ತಿಳ್ಕೊತೀನಿ ಟ್ವೆಂಟಿ ಕ್ವಶನ್ಸು ಮುಗೀತು ಒಂದು ಸ್ಪೆಷಾಲಿಟಿ ಏನಪ್ಪ ಇವತ್ತಿನ ಕ್ಲಾಸಿಂದ ಅಂತಂದ್ರೆ ಇವತ್ತೇನು ಇಷ್ಟು ಕ್ವಶನ್ಸ್ ಏನು ಸೆಲೆಕ್ಟೆಡ್ ಇದ್ದಾವಲ್ಲ